नमस्कार ಸ್ನೇಹಿತರೆ ಐ ಆಮ್ ಪುನೀತ್ ವೆಲ್ಕಮ್ ಟು ಮೈ ಆಫೀಷಿಯಲ್ ಯೂಟ್ಯೂಬ್ ಚಾನೆಲ್ ಪುನೀತ್ ಫೋರಂ ಸ್ನೇಹಿತರೆ ಕೆಪಿಸಿ ಗ್ರೂಪ್ ಸಿ ಗೆ ಇವತ್ತು ಜನರಲ್ ಇಂಗ್ಲಿಷ್ ಬಗ್ಗೆ ಡಿಸ್ಕಸ್ ಮಾಡೋಣ ಇದು ವಿಡಿಯೋ 1 ಪ್ರಿವಿಯಸ್ ಇಯರ್ ಕ್ವೆಶ್ಚನ್ಸ್ ತಗೋತೀನಿ ಹೆಂಗೆ ಕ್ವೆಶ್ಚನ್ಸ್ ಬರ್ತವೆ ಹೆಂಗೆ ಸಾಲ್ವ್ ಮಾಡಬೇಕು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಫಿಲ್ ಇನ್ ದಿ ಬ್ಲಾಂಕ್ಸ್ ಇದೆ ನಾವು ಅದರಲ್ಲಿ ತಪ್ಕಂಡಿರಿ ಅಂತದಿದೆ ಎರರ್ ಡಿಟೆಕ್ಟಿಂಗ್ ಇದೆ ಮತ್ತೆ ಆಂಟೋನಿಮ್ಸ್ ಅಂಡ್ ಸಿನೋನಿಮ್ಸ್ ಅಂತ ಕರೀತೀವಿ ಅಂದ್ರೆ ಸಮಾನಾರ್ಥಕ ಪದಗಳು ವಿರುದ್ಧ ಪದಗಳ ಬಗ್ಗೆ ಒಂದಷ್ಟು ಮತ್ತೆ ವರಾರ್ಥ ಐಡಿಯಮ್ಸ್ ಅಂಡ್ ಫ್ರೇಸಸ್ ಅಂತ ಕರೀತೀವಿ ಆಕ್ಟಿವ್ ವಾಯ್ಸ್ ಮತ್ತೆ ಪ್ಯಾಸಿವ್ ವಾಯ್ಸ್ ಇದನ್ನ ಇವತ್ತು ಡಿಸ್ಕಸ್ ಮಾಡೋಣ ಸೋ ಇಲ್ಲಿ ನೋಡಿ ಪ್ರಿವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಅಲ್ಲಿ ಇರತಕ್ಕಂತ ಕ್ವೆಶ್ಚನ್ಸ್ ನ ತಗೋತಾ ಇದೀನಿ ನಾನು ಸೋ ಇದೊಂದು ಪ್ಲೇಲಿಸ್ಟ್ ಕ್ರಿಯೇಟ್ ಆಲ್ರೆಡಿ ಗ್ರೂಪ್ಸ್ ಇದಾಗಿದೆ ಸ್ನೇಹಿತರೆ ಗ್ರೂಪ್ ಸಿ ಪ್ಲೇಲಿಸ್ಟ್ ಅಲ್ಲಿ ನಾವು ಜನರಲ್ ಕನ್ನಡ ಆಗಿರಬಹುದು ಇಂಗ್ಲಿಷ್ ಆಗಿರಬಹುದು ಓಕೆ ಮತ್ತೆ ಜಿಕೆ ಆಗಿರಬಹುದು ಇದಕ್ಕೆ ಒಂದು ಸೆಪರೇಟ್ ಪ್ಲೇಲಿಸ್ಟ್ ಒಂದು ಈ ಮೂರು ಸೇರಿ ಜಿಕೆ ಜಿಕೆ ಅಂದ್ರೆ ಪೇಪರ್ 1 ಬರುತ್ತೆ ಸೋ ಇದು ಇಷ್ಟಕ್ಕೂ ಸೇರಿ ಒಂದು ಪ್ಲೇಲಿಸ್ಟ್ ಮಾಡಣ ಅಂತ ಅಂದ್ಬಿಟ್ಟು ಮಾಡಿದ್ದೀವಿ ಸೋ ಇದರದು ಎಲ್ಲ ವಿಡಿಯೋಸ್ ಇದೆ ಪ್ಲೇಲಿಸ್ಟ್ ಅಲ್ಲಿ ಇರುತ್ತೆ ಅದರ ಲಿಂಕ್ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಆಲ್ರೆಡಿ ಇಲ್ಲಿ ನಿಮಗೆ 16 ಕ್ಕಿಂತ ಹೆಚ್ಚು ವಿಡಿಯೋಸ್ ಗಳು ಆಲ್ರೆಡಿ ಈ ಪ್ಲೇಲಿಸ್ಟ್ ಅಲ್ಲಿ ಇವೆ ಮತ್ತೆ ಕಂಪ್ಯೂಟರ್ ಕೇಳಬಹುದು ನೀವು ಕಂಪ್ಯೂಟರ್ ಗೆ ಸರ್ ಸೆಪರೇಟ್ ಪ್ಲೇಲಿಸ್ಟ್ ಇದೆ ಕಂಪ್ಯೂಟರ್ ಮಾತ್ರ ಸೆಪರೇಟ್ ಪ್ಲೇಲಿಸ್ಟ್ ಅಲ್ಲಿ ಇದೆ ನೀವು ಅಲ್ಲಿ ಆಕ್ಸೆಸ್ ಮಾಡಿ ಜಿಕೆ ಪೇಪರ್ ಮತ್ತೆ ಕನ್ನಡ ಇಂಗ್ಲಿಷ್ ಗೆ ಒಂದು ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡಿ ಇಟ್ಟಿದ್ದೀವಿ ಗ್ರೂಪ್ ಸಿ ಅಂತ ಹೇಳಿ ಓಕೆ ಫೈನ್ ಸರ್ ಹಾಗಾದ್ರೆ ಬನ್ನಿ ಸರ್ ಮೊದಲನೇ ಕ್ವೆಶ್ಚನ್ಸ್ ಇಂದ ಹೋಗೋಣ ಯೂಶುವಲಿ ಕ್ವೆಶ್ಚನ್ ಪೇಪರ್ ಅಲ್ಲಿ ನಮಗೆ 1 ರಿಂದ ಸರ್ 35ರ ತನಕ ಫಸ್ಟ್ 35 ಕ್ವೆಶ್ಚನ್ಸ್ ಕನ್ನಡ ಇರುತ್ತೆ ಓಕೆ ಕನ್ನಡ ಇರುತ್ತೆ ಇನ್ ನೆಕ್ಸ್ಟ್ 36 ರಿಂದ ನಮಗೆ 70 70 ನೆಕ್ಸ್ಟ್ 35 ಕ್ವೆಶ್ಚನ್ ನಮಗೆ ಏನಿರುತ್ತೆ ಸರ್ ಇಂಗ್ಲಿಷ್ ಇರುತ್ತೆ ಇಂಗ್ಲಿಷ್ ಇರುತ್ತೆ ಸೋ ನೆಕ್ಸ್ಟ್ 70 ಇಂದ 100 ಕ್ವೆಶ್ಚನ್ಸ್ ಇದು ಪೇಪರ್ 2 ಬಗ್ಗೆ ಕಮ್ಯುನಿಕೇಶನ್ ಪೇಪರ್ ಸಂವಹನ ಪತ್ರಿಕೆ ಬಗ್ಗೆ ಮಾತಾಡ್ತಾ ಇದೀನಿ ಸೋ ಅಲ್ಲಿ 70 ರಿಂದ 130 ಕ್ವೆಶ್ಚನ್ಸ್ ನಮಗೆ ಕಂಪ್ಯೂಟರ್ ಇರುತ್ತೆ ಓಕೆ ಕಂಪ್ಯೂಟರ್ ಇರುತ್ತೆ ಸೋ ಫೈನ್ ಈಗ ನಾವೇನ್ ಮಾಡೋಣ 36 ರಿಂದ 40 ಕ್ವೆಶ್ಚನ್ಸ್ ಏನಿದೆ ಇವತ್ತು ಒಂದಷ್ಟು ಡೀಟೇಲ್ ಡಿಸ್ಕಸ್ ಮಾಡೋಣ ಬನ್ನಿ ಸ್ನೇಹಿತರೆ ಇಲ್ಲಿ ಏನಿದೆ ಫಸ್ಟ್ ಓದ್ಕೊಳ್ಳಿ ನಿಧಾನ ಕೂತ್ಕೊಳ್ಳಿ ಟೈಮ್ ಇರುತ್ತೆ ಸರ್ ಓದ್ಬೇಕಾದ್ರೆ ನಿಧಾನ ಕೂತ್ಕೊಳ್ಳಿ ಬೇಗ ಬೇಗ ಮಾಡ್ಬೇಕಷ್ಟೇ ಟೈಮ್ ವೇಸ್ಟ್ ಮಾಡಬಾರ್ದು ಫಾರ್ ಕ್ವೆಶ್ಚನ್ ನಂಬರ್ 36 ಟು 40 ದೇರ್ ಇಸ್ ಎ ಸೆಂಟೆನ್ಸ್ ಹ್ಯಾವಿಂಗ್ ಎ ಬ್ಲಾಂಕ್ ಸ್ಪೇಸ್ ಬಿಲೋ ಈಚ್ ಸೆಂಟೆನ್ಸ್ ಫ್ರಮ್ ವರ್ಡ್ಸ್ ಫ್ರೇಸಸ್ ಆರ್ ಗಿವನ್ ಓಕೆ ಇಲ್ಲಿ ಒಂದು ಸೆಂಟೆನ್ಸ್ ಇದೆ ಅಲ್ಲಿ ನಮಗೆ ಏನ್ ಕೊಟ್ಟಿದ್ದಾನೆ ಫಿಲ್ ಇನ್ ದ ಬ್ಲಾಂಕ್ಸ್ ಟೈಪ್ ನಮಗೆ ಜಾಗ ಕೊಟ್ಟಿದ್ದಾನೆ ಪಿಕ್ ಔಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಒನ್ ಟು ಫಿಲ್ ದ ಬ್ಲಾಂಕ್ ಟು ಮೇಕ್ ದ ಸೆಂಟೆನ್ಸ್ ಮೀನಿಂಗ್ ಫುಲ್ ಅಂಡ್ ಡಾಕ್ ಅಂಡ್ ದ ಕರೆಕ್ಟ್ ಆನ್ಸರ್ ಇನ್ ಯುವರ್ ಆನ್ಸರ್ ಶೀಟ್ ಅಂದ್ರೆ ಇಲ್ಲಿ 4 ಆಪ್ಷನ್ಸ್ ಅಲ್ಲಿ ನಾವು ಒಂದು ಕರೆಕ್ಟ್ ಆಗಿ ಈ ಸೆಂಟೆನ್ಸ್ ಗೆ ಮೀನಿಂಗ್ ಫುಲ್ ಆಗಿರೋದನ್ನ ಹಾಕ್ಬೇಕು ಓಕೆ ಸೊ ಈ ಸೆಂಟೆನ್ಸ್ ಹಾಕಿ ನಾವು ಕರೆಕ್ಟ್ ಆನ್ಸರ್ ನ ಆನ್ಸರ್ ಶೀಟ್ ಅಲ್ಲಿ ನಾವು ಡಾರ್ಕ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಬನ್ನಿ ಓದೋಣ ಅವರ್ ಡ್ಯಾಶ್ ಲೈವ್ ಇನ್ ಕೇವ್ಸ್ ಅಂಡ್ ಯೂಸ್ ಕ್ರೂಡ್ ಇಂಪ್ಲಿಮೆಂಟ್ಸ್ ಅಂತಿದೆ ಸೊ ಅಂದ್ರೆ ಏನು ಇಲ್ಲಿ ಆನ್ಶಿಯನ್ಸ್ ಇದೆ ಆನ್ಸಿಸ್ಟರ್ಸ್ ಇದೆ ಆಂಟಿಪೋರ್ಟ್ಸ್ ಇದೆ ಪ್ರಿಡಿಸೆಸರ್ಸ್ ಅಂತಿದೆ ಸೊ ಇಲ್ಲಿ ಏನು ಇದು ಕ್ವೆಶ್ಚನ್ ಸೆಂಟೆನ್ಸ್ ಅಂತಂದ್ರೆ ನೋಡಿ ಇದು ಈಸಿ ಇದೆ ನಾನು ಪಿ ಯು ಸಿ ಲೆವೆಲ್ ತಗೊಂಡಿದ್ದೀನಿ ಸ್ಟಾರ್ಟಿಂಗ್ ಅಂತ ಸೊ ಮುಂದೆ ಹೋಗ್ತಾ ಹೋಗ್ತಾ ಡಿಗ್ರಿ ಲೆವೆಲ್ ಬರುತ್ತೆ ಇನ್ನು ಡಿಫಿಕಲ್ಟ್ ಪಿ ಯು ಸಿ ಲೆವೆಲ್ ಅಲ್ಲೇ ನಮಗೆ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಅಲ್ಲಿ ನಾನ್ ಡಿಗ್ರಿ ಲೆವೆಲ್ ಅಲ್ಲಿ ತುಂಬಾ ಇನ್ನು ಡಿಫಿಕಲ್ಟ್ ಕ್ವೆಶ್ಚನ್ಸ್ ಇದೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೇವೆ ಒಂದೊಂದಾಗಿ ನಿಧಾನ ಡಿಸ್ಕಸ್ ಮಾಡೋಣ ಯಾಕಂದ್ರೆ ಇಂಗ್ಲಿಷ್ ಬರಲ್ಲ ಅನ್ನೋರು ಕೂಡ ಇದನ್ನ ಜಾಸ್ತಿ ಮಾರ್ಕ್ಸ್ ತೆಗಿಬಹುದು ಓಕೆ ಗ್ರಾಮರ್ ಇಲ್ಲದೇನು ಕೂಡ ನಾವು ತೆಗಿಬಹುದು ಗ್ರಾಮರ್ ಇದ್ರೂ ಕೂಡ ತೆಗಿಬಹುದು ಅಥವಾ ಗ್ರಾಮರ್ ಓದ್ಕೊಂಡು ಕೂಡ ಸ್ಕೋರ್ ಮಾಡಬಹುದು ಸೊ ಇಲ್ಲಿ ಏನಿದೆ ನೋಡಿ ಅರ್ಥ ಮಾಡ್ಕೊಳ್ಳಿ ಅವರ್ ಡ್ಯಾಶ್ ಲೈವ್ಡ್ ಇನ್ ಕೇವ್ಸ್ ಯೂಸ್ ಕ್ರೂಡ್ ಇಂಪ್ಲಿಮೆಂಟ್ಸ್ ಅಂತಿದೆ ಸರ್ ಸೊ ಇಲ್ಲಿ ಇಲ್ಲಿ ಅರ್ಥ ಏನು ಅಂತಂದ್ರೆ ಕೇವ್ಸ್ ಅಂದ್ರೆ ಏನು ನಮ್ಮ ಹಿಂದಿನವರು ಅಥವಾ ಪ್ರಾಚೀನರು ಅಥವಾ ಪೂರ್ವಜರು ಅಂತ ಇಲ್ಲಿ ಕೊಟ್ಟಿದ್ದ ನೋಡಿ ಏನ್ಷಿಯಂಟ್ ಅಂದ್ರೆ ಏನು ಗೊತ್ತಾ ಏನ್ಷಿಯಂಟ್ ಅಂದ್ರೆ ಪ್ರಾಚೀನರು ಅಂತ ಬರುತ್ತೆ ಓಕೆ ನಾವು ಇದನ್ನ ತಗೊಳ್ಳೋದು ಬೇಡ ಪೆನ್ನೆ ತಗೊಳ್ಳೋಣ ಓಕೆ ಏನ್ಷಿಯಂಟ್ ಅಂದ್ರೆ ಏನು ಗೊತ್ತಾ ಸೊ ಏನ್ಷಿಯಂಟ್ ಅಂದ್ರೆ ಪ್ರಾಚೀನರು ಅಂತ ಸೊ ಇಲ್ಲಿ ಅರ್ಥ ಮಾಡ್ಕೋತ ಹೋಗ್ಬೇಕು ನಾವು ಆನ್ಸಿಸ್ಟರ್ಸ್ ಅಂದ್ರೆ ನಮಗೆ ಪೂರ್ವಜರು ಅಂತ ಕರಿತೀವಿ ಪೂರ್ವಜರು ಓಕೆ ಆಂಟಿಪಾಟ್ಸ್ ಸೇಮ್ ಬರುತ್ತೆ ಹಿಂದಿನವರು ಅನ್ನೋ ರೀತಿ ಬರುತ್ತೆ ಪ್ರಿಡಿಸೆಸರ್ ಅಂದ್ರೆ ಹಿಂದಿನವರು ಅಂತ ಬರುತ್ತೆ ಸರ್ ಇಲ್ಲಿ ನಾವು ಹೆಂಗೆ ಕನ್ನಡದಲ್ಲಿ ಪ್ರಾಪರ್ ಆಗಿರೋ ವರ್ಡ್ ನ ನಾವು ಕನ್ನಡ ವ್ಯಾಕರಣದಲ್ಲಿ ಯೂಸ್ ಮಾಡ್ತೀವಿ ಹಾಗೆ ಇಂಗ್ಲಿಷ್ ಅಲ್ಲಿ ಯೂಸ್ ಮಾಡ್ಬೇಕು ಇಲ್ಲಿ ಏನ್ಷಿಯಂಟ್ ಬರುತ್ತಾ ಸರ್ ಏನ್ಷಿಯಂಟ್ ಬರಲ್ಲ ಸರ್ ಪ್ರಾಚೀನ ಅಂತ ಹೇಳಲ್ಲ ನಾವು ಇಲ್ಲಿ ಪ್ರಾಚೀನ ಅಂತಂದ್ರೆ ನಮ್ಗೆ ಗೆಡ್ಡೆ ಗಣಸ್ ತಿಂತಿದ್ರು ಪ್ರಾಚೀನ ಅದು ಇಲ್ಲಿ ಕೇಳಿರೋದೇನು ಅಂದ್ರೆ ಅವರ್ ನಮ್ಮ ನಮ್ಮ ಅಂತ ಕೇಳಿದ್ದಾನೆ ನಮ್ಮ ಪ್ರಾಚೀನರು ಅನ್ನಲ್ಲ ನಮ್ಮ ಪೂರ್ವಜರು ಅಂತ ಹೇಳ್ತೀವಿ ಆನ್ಸಿಸ್ಟರ್ಸ್ ಅಂತ ಹೇಳ್ತೀವಿ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಜನರಲ್ ಸ್ಟೇಟ್ಮೆಂಟ್ ಇದೆ ಪ್ರಾಚೀನ ಸರಿ ಆಗ್ತಾ ಇತ್ತು ಇಲ್ಲಿ ನಮ್ಮ ನಮ್ಮ ಅಂತ ಕೊಟ್ಟಿರೋದು ಅವರ್ ಆನ್ಸಿಸ್ಟರ್ಸ್ ಅಂತ ಆಗ್ಬೇಕು ಆನ್ಸಿಸ್ಟರ್ಸ್ ಓಕೆ ಅಂದ್ರೆ ಪೂರ್ವಜರು ಅಂತ ಬರ್ಬೇಕು ಈಗ ನಮ್ಮ ತಲೆಮಾರಿನ ಪೂರ್ವಜರು ಅಂತ ಕರಿತೀವಿ ಹೊತ್ತು ನಾವು ಪ್ರಾಚೀನರು ಅಂತ ಕರೆಯಲ್ಲ ಸೊ ಹಿಂಗೆ ಕರೆಕ್ಟ್ ಆಗಿ ವರ್ಡ್ನ ಹುಡುಕ್ಬೇಕಾಗುತ್ತೆ ಸ್ನೇಹಿತರೆ ಸೊ ಇದು ನಿಮ್ಗೆ ಹೆಚ್ಚು ಪುಸ್ತಕ ಹೋಗ್ತಾ ಇದ್ರೆ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ ಸೊ ಅವರ್ ಆನ್ಸಿಸ್ಟರ್ ಲೈವ್ ಇನ್ ಕೇವ್ಸ್ ಅಂಡ್ ಯೂಸ್ ಕ್ರೂಡ್ ಇಂಪ್ಲಿಮೆಂಟ್ಸ್ ಇದು ಕರೆಕ್ಟ್ ಆನ್ಸರ್ ಸೊ ಆಪ್ಷನ್ 2 ಓಕೆ ನೆಕ್ಸ್ಟ್ ಬನ್ನಿ ಸರ್
ನೆಕ್ಸ್ಟ್ ಕ್ವಶನ್ ಹೋಗೋಣ. ದ ಬಾಯ್ ಹ್ಯಾಸ್ ರಿಟರ್ನ್ ಆಲ್ ದ ಆನ್ಸರ್ಸ್ ಟು ಅವರ್ ಡ್ಯಾಶ್, ಅಂದ್ರೆ ಹುಡುಗ ಎಲ್ಲ ಕರೆಕ್ಟ್ ಆಗಿ ಬರ್ದಿದ್ದಾನೆ ಟು ಅವರ್ ನಮ್ಮ ಏನು ಸ್ಯಾಟಿಸ್ಫಿಕೇಶನ್ ಸ್ಯಾಟಿಸ್ಫೈ ಸ್ಯಾಟಿಸ್ಫ್ಯಾಕ್ಟರಿ. ಆಕ್ಚುಲಿ ಈ ಸೆಂಟೆನ್ಸ್ ಒಂದ್ ರೀತಿ ಮೀನಿಂಗ್ಲೆಸ್ ತರ ಇದೆ ಸರ್. ಆಕ್ಚುಲಿ ಯುವರ್ ಅಂತ ಬರಬೇಕಿದೆ, ಆಕ್ಚುಲಿ ಓಕೆ ಯುವರ್ ಅಂತ ಬರಬೇಕು, ನೋ ಪ್ರಾಬ್ಲಮ್. ಸೊ ಅವ್ನ್ ಕೊಟ್ಟಿದ್ದಾನೆ ಅಂದ್ಮೇಲೆ ಕೆ ಪಿ ಎಸ್ ಸಿ ಅಂತ, ಸೊ ಇದಕ್ಕೆ ಯಾವ್ದು ಮೀಟ್ ಆಗುತ್ತೆ? ಸ್ಯಾಟಿಸ್ಫ್ಯಾಕ್ಷನ್. ಸೊ ಅಂದ್ರೆ ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಮೀಟ್ ಆಗಿದೆ ಈ ಆನ್ಸರ್ಸ್ ಅನ್ನೋ ರೀತಿ. ಅವ್ರು ಬರ್ದಿರ್ತಕ್ಕಂಥ ಉತ್ತರಗಳು ನನಗೆ ಒಪ್ಪುವಂತಂತೆ ಇದೆ ಅನ್ನೋ ರೀತಿ. ಓಕೆ, ಸೊ ಏನಿಲ್ಲ ಆಗುತ್ತೆ ಆನ್ಸರ್, ಸ್ಯಾಟಿಸ್ಫೈಕೇಶನ್. ಓಕೆ, ನೆಕ್ಸ್ಟ್ ಬನ್ನಿ. ಸುರೇಶ್ ಡ್ಯಾಶ್ ದ ಎಕ್ಸಾಮಿನೇಷನ್ ಇನ್ ದ ಹೈ ಫಸ್ಟ್ ಕ್ಲಾಸ್. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ ಸರ್. ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಗ್ರಾಮರ್ ಇಲ್ಲ ಅಂದ್ರೆ ಓದ್ಬೋದು, ಯಾಕಂದ್ರೆ ನಿಮ್ಗೆ ನಿರಂತರ ಹೋಗಿ ಓದೋ ಅಂತ ಒಂದು ಮನೋಭಾವ ಬೆಳೆಸ್ಕೊಂಡಿದ್ರ ನೀವು ಬುಕ್ಸ್ ನ, ಎಸ್ಪೆಷಲಿ ಇಂಗ್ಲಿಷ್ ನ್ಯೂಸ್ ಪೇಪರ್ಸ್ ಅಥವಾ ಬುಕ್ಸ್ ನ ನೀವು ಆರಾಮಾಗಿ ಓದ್ಬೋದು ಇದನ್ನ, ಅಂದ್ರೆ ಆನ್ಸರ್ ಮಾಡಬಹುದು. ಇಲ್ಲಿ ರೈಟ್ ಆನ್ಸರ್ ಏನಾಗುತ್ತೆ? ಸಿ, ಇಲ್ಲಿ ರೈಟ್ ಆನ್ಸರ್ ಫಸ್ಟ್ ಹೇಳ್ಬಿಡ್ತೀನಿ. ಸುರೇಶ್ ಗಾಟ್ ಥ್ರೂ ಇದು. ಓಕೆ, ಸುರೇಶ್ ಗಾಟ್ ಥ್ರೂ ದ ಎಕ್ಸಾಮಿನೇಷನ್ ಇನ್ ಹೈ ಫಸ್ಟ್ ಕ್ಲಾಸ್. ಆದ್ರೆ ಗಾಟ್ ಇನ್ ಯಾಕಾಗಲ್ಲ, ಗಾಟ್ ಅವೇ ಯಾಕಾಗಲ್ಲ, ಗಾಟ್ ರಿಡ್ ಆಫ್ ಆಗೋಲ್ಲ. ಸಿ, ಇನ್, ಅವೇ, ಥ್ರೂ ಇವೆಲ್ಲ ನಮ್ಗೆ ಪ್ರಿಪೋಸಿಷನ್ಸ್ ಅಲ್ವಾ ಸರ್. ಪ್ರಿಪೋಸಿಷನ್ಸ್ ಯಾವಾಗ ಯಾವಾಗ ಯೂಸ್ ಮಾಡ್ಬೇಕು ಗ್ರಾಮರ್ ಗೊತ್ತಿದ್ರೆ ಇದನ್ನ ಈಸಿ ಆಗಿ ಮಾಡ್ಬೋದು. ಸೊ ಗ್ರಾಮರ್ ಗೊತ್ತಿಲ್ಲ ನಮ್ಗೆ ಪ್ರಿಪೋಸಿಷನ್ ಓದಿಲ್ಲ ಬೇಡ ಸರ್, ನೀವು ಓದೋ ಅಂತ ಮನೋಭಾವ ಬೆಳೆಸ್ಕೋಬೇಕು. ಈಗ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಗಾಟ್ ಇನ್ ಅಂದ್ರೆ ಏನು ಸರ್? ಇನ್ ಅಂದ್ರೆ ಒಳಗೆ ಅಂದ್ರೆ ನಾವು ಈಗ ಗಾಟ್ ಬಿಡಿ, ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಈಗ ಗೆಟ್ ಇನ್ ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ, ಗೆಟ್ ಇನ್, GET, ಗೆಟ್ ಇನ್. ಸೊ ಏನಿದು ಗೆಟ್ ಇನ್ ಅಂದ್ರೇನು? ಸೊ ಐ ಗೆಟ್ ಇನ್ ಟು ದ ಕಾರ್. ಐ ಗೆಟ್ ಇನ್, ಇನ್ ಅಂದ್ರೆ ಒಳಗೆ ಹೋಗ್ತಾ ಇರೋದು. ಓಕೆ, ಗೆಟ್ ಇನ್ ಒಳಗೆ. ಇಲ್ಲಿ ಸುರೇಶ್ ಎಕ್ಸಾಮಿನೇಷನ್ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡಿದ ಅಂದ್ರೆ ಒಳಗೆ ಹೋಗಿದ್ದೀನಿ ಅಂತ ಬರುತ್ತಾ? ಬರಕ್ ಚಾನ್ಸ್ ಇಲ್ಲ. ಗಾಟ್ ಅವೇ ಅಂದ್ರೆ ಗೆಟ್ ಅವೇ ಅಂತ ಅನ್ಕೊಳ್ಳಿ. ಓಕೆ, ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಅದು ಏನಾಗುತ್ತೆ? ಗಾಟ್ ಇರೋದು ಗೆಟ್ ಆಗುತ್ತೆ. ಗೆಟ್ ಅವೇ, ಗೆಟ್ ಅವೇ ಅಂದ್ರೇನು? ಒಬ್ಬ ಪರ್ಸನ್ ಇಂದ ಅವೇ ಅಂದ್ರೇನು? ಬರ, ದೂರ ಬರೋದು. ಪರ್ಸನ್ ಆಗಿರ್ಬೋದು ಅವನು, ಅಥವಾ ಪ್ಲೇಸ್ ಆಗಿರ್ಬೋದು. ಸೊ ಅಲ್ಲಿಂದ ನಾವು ದೂರ ಬರೋದಕ್ಕೆ ಗೆಟ್ ಅವೇ ಅಂತ ಕರಿತೀವಿ. ಅಂದ್ರೆ ಆ ಸಿಚುಯೇಷನ್ ಅವನಿಂದ ಹೊರಗಡೆ ಬರಬೇಕು ಆ ಒಂದು ಇದ್ರಿಂದ. ಸೊ ಗೆಟ್ ಅವೇ ಅಥವಾ ಗಾಟ್ ಅವೇ, ಅದು ಪಾಸ್ಟ್ ಟೆನ್ಸ್ ಅಲ್ಲಿ ಕೊಟ್ಟಿದ್ದ. ಓಕೆ, ನೋ ಇಶ್ಯೂಸ್. ಸೊ ಇದು ಸಾಧ್ಯನ ಇಲ್ಲಿ, ಎಕ್ಸಾಮಿನೇಷನ್ ಇಂದ ಹೊರಗೆ ಬಂದ ಅಂತ ಹೇಳಕ್ಕಾಗತ್ತ? ಚಾನ್ಸ್ ಇಲ್ಲ. ಸೊ ಗಾಟ್ ಥ್ರೂ, ಹೌದು, ಅದನ್ನ ಪಾಸ್ ಮಾಡ್ಕೊಂಡು ಬಂದೆ. ಥ್ರೂ ಅಂದ್ರೆ ಐ ವೆಂಟ್ ಥ್ರೂ ದ ಸಿಚುಯೇಷನ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೀವಲ್ವಾ. ಐ ವೆಂಟ್ ಥ್ರೂ ದ ಸಿಚುಯೇಷನ್ ಅಂದ್ರೆ ಆ ಸಿಚುಯೇಷನ್ ಪಾಸ್ ಮಾಡ್ಕೊಂಡು ಬಂದೆ ಅನ್ನೋ ರೀತಿ. ಐ ವೆಂಟ್ ಥ್ರೂ, ವೆಂಟ್ ಅಂದ್ರೆ ಗಾಟ್. ಈಗ ನೋಡಿ, ಗೋ ಗೆಟ್ ವೆಂಟ್ ಅಂತ ಕರಿತೀವಲ್ವಾ, ಗೋ ನಮ್ಗೆ ಪಾಸ್ಟ್ ಟೆನ್ಸ್ ಅಲ್ಲಿ, ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ. ಸೊ ಐ ವೆಂಟ್ THROUGH ಥ್ರೂ ಅಂದ್ರೆ ಅದನ್ನ ಪಾಸ್ ಮಾಡ್ಕೊಂಡ್ ಬಂದೆ ಆ ರೀತಿ. ಆಗ ಸುರೇಶ್ ಗಾಟ್ ಥ್ರೂ ದ ಎಕ್ಸಾಮಿನೇಷನ್ ಆಗುತ್ತೆ. ಗಾಟ್ ರಿಡ್ ಆಫ್ ಅಂತಂದ್ರೆ ಏನು ಅಂದ್ರೆ ಒಂಥರ ಒಂದು ಸಿಚುಯೇಷನ್ ಇಂದ ಹೊರಗೆ ಬರೋದು. ಇಲ್ಲಿ ಏನು ಅಂದ್ರೆ ಇದು ಒಂದ್ ರೀತಿ ಅನ್ಟಚಬಲ್ ಸಿಚುಯೇಷನ್ ಅಂದ್ರೆ ಏನು? ಐ ವಾಂಟ್ ಟು ಗೆಟ್ ರಿಡ್ ಆಫ್ ಫ್ರಮ್ ದಿಸ್ ಅಂತ ಕರಿತೀವಿ. ಅಂದ್ರೆ ಗೆಟ್ ರಿಡ್ ಆಫ್ ಅಂದ್ರೆ ತಲೆನೋವು ಬಂದ್ಬಿಟ್ಟಿದೆ ನನಗೆ ತಲೆನೋವು ಬಂದ್ಬಿಟ್ಟಿದೆ, ಇಲ್ಲಿಂದ ತಲೆನೋವು ಬಂದ್ಬಿಟ್ಟಿದೆ, ನಿಮ್ ಹತ್ರ ಸಿಕ್ಕಾಕೊಂಡು ಇಲ್ಲಿಂದ ಹೊರಗ್ ಬರ್ಬೇಕು ನಾನು. ಅಂದ್ರೆ ಈ ಸಿಚುಯೇಷನ್, ಈ ಒಂದು ಪರಿಸ್ಥಿತಿಯಿಂದ ಹೊರಗ್ ಬರಬೇಕು, ಪರಿಸ್ಥಿತಿಯಿಂದ. ಸೊ ಅದನ್ನ ಗೆಟ್ ರಿಡ್ ಆಫ್ ಅಥವಾ ಗಾಟ್ ರಿಡ್ ಆಫ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ನಮ್ಗೆ ಏನ್ ಬೇಕು ಸರ್? ಸುರೇಶ್ ಗಾಟ್ ಥ್ರೂ ದ ಎಕ್ಸಾಮಿನೇಷನ್ ಇನ್ ಹೈ ಫಸ್ಟ್ ಕ್ಲಾಸ್ ಅಂದ್ರೆ ಮೂರನೇ ಆಪ್ಷನ್ ಕರೆಕ್ಟ್ ಆನ್ಸರ್. ಓಕೆ, ನೋಡಿ, ಇದು ನಿಮ್ಗೆ ನಾನು ಇಲ್ಲಿ ನಿಮ್ಗೆ ಎರಡು ರೀತಿನ ಹೇಳಿದೆ. ಒಂದು, ಪ್ರಿಪೋಸಿಷನ್ ಯಾವಾಗ ಯೂಸ್ ಮಾಡ್ಬೇಕು ಅಂತ ಗೊತ್ತಿದ್ರು ನಿಮ್ಗೆ ಇದನ್ನ ಯೂಸ್ ಮಾಡ್ಬೋದು. ಇಲ್ಲ, ಜನರಲ್ ಆಗಿ ಕೂಡ ನಾವು ಓದೋ ಮನೋಭಾವ ಬೆಳೆಸ್ಕೊಂಡಿದ್ರೆ ನಾವು ಸೆಂಟೆನ್ಸ್ ಓದ್ತಾ ಇದ್ದಂಗೆ ನಮ್ಮ ಬಾಯಿಗೆ ಬಂದ್ಬಿಡುತ್ತೆ ಆ ಪದ, ಇಲ್ಲಿ ಏನ್ ಬರಬೇಕು ಅಂತ. ಓಕೆ, ನೆಕ್ಸ್ಟ್ ಬನ್ನಿ. ಪೇರೆಂಟ್ಸ್ ಡ್ಯಾಶ್ ದೇರ್ ಚಿಲ್ಡ್ರನ್. ಪೇರೆಂಟ್ಸ್ ಅವ್ರ ಚಿಲ್ಡ್ರನ್ ಏನ್ ಮಾಡ್ತಾರೆ? ನೋಡ್ಕೋತಾರೆ ಅಲ್ವಾ? ಏನಂತಾರೆ? ಲುಕ್ ಇಂಟು ಅಂತಾರ, ಲುಕ್ ಅಟ್ ಅಂತಾರ, ಲುಕ್ ಆಫ್ಟರ್ ಅಂತಾರ, ಏನಂತಾರೆ? ದ ರೈಟ್ ವರ್ಡ್ ಏನು ಸರ್? ಲುಕ್ ಆಫ್ಟರ್. ನೋಡಿ, ಇಲ್ಲೂ ಕೂಡ ಅಷ್ಟೇ, ಇಂಟು, ಅಟ್, ಆಫ್ಟರ್, ಈ ಅಟ್, ಇನ್ ಇವೆಲ್ಲ ನೋಡಿ, ಇದೆಲ್ಲ ನಾವು ಏನಂತ ಕರಿಬಹುದು? ನಾವು ಆರ್ಟಿಕಲ್ಸ್, ಆಫ್ಟರ್ ಆರ್ಟಿಕಲ್ಸ್ ನ ಯಾವಾಗ ಯೂಸ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ಬೇಕಾಗತ್ತೆ ಒಂದ್ಸಲ. ಓಕೆ, ಸೊ ಆರ್ಟಿಕಲ್ ನೋಡಿ, ಇಲ್ಲೊಂದು ದಾನು ಬರುತ್ತೆ ಆರ್ಟಿಕಲ್. ಸೊ ಆರ್ಟಿಕಲ್ ಅಲ್ಲ, ಇದು ಕೂಡ ಪ್ರಿಪೋಸಿಷನ್. ಸೊ ಇಲ್ಲಿ ಆರ್ಟಿಕಲ್ಸ್ ಅಂದ್ರೆ ಎ ಎನ್ ದ ಇವೆಲ್ಲ ಆರ್ಟಿಕಲ್ಸ್. ಸೊ ಅದನ್ನ ಎಲ್ಲಿ ಯೂಸ್ ಮಾಡ್ಬೇಕು, ಅಲ್ಲಿ ಮುಂದೆ ಕ್ವಶನ್ ಇದೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ. ಸೊ ಇಲ್ಲಿ ಪೇರೆಂಟ್ಸ್ ಲುಕ್ ಆಫ್ಟರ್ ದೇರ್ ಸಿಚುಯೇಷನ್ ಅಂತ, ಅಂದ್ರೆ ಲುಕ್ ಆಫ್ಟರ್ ದೇರ್ ಚಿಲ್ಡ್ರನ್ ಅಂದ್ರೆ ಅವರ ಮಕ್ಕಳನ್ನು ನೋಡ್ಕೋತಾರೆ ಅಂತ. ಲುಕ್ ಅಟ್ ಅಂತ, ಲುಕ್ ಆಫ್ಟರ್ ನೋಡ್ಕೋತಾರೆ ಅಂತ. ಓಕೆ, ಸೊ ಇಲ್ಲೂ ಕೂಡ ಆಫ್ಟರ್ ಯಾವ ಯೂಸ್ ಮಾಡ್ಬೇಕು ಇದೆಲ್ಲ ನಾವು ಆಲ್ರೆಡಿ ಮಾಡಿದೀವಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಬನ್ನಿ. ಗಾಡ್ ಡಿಫೆಂಡ್ಸ್ ದ ಡ್ಯಾಶ್ ಅಂದ್ರೆ ದೇವರು ಏನನ್ನ ಎದುರಿಸ್ತಾನ, ಅಂದ್ರೆ ಏನನ್ನ ಎದುರಿಸ್ತಾನೆ, ಡಿಫೆಂಡ್ ಮಾಡ್ಕೋತಾನೆ ಅಂತಂದ್ರೆ ಏನರ್ಥ? ಒಳ್ಳೇದನ್ನ,
ರೈಟ್ ಅಂತಿದೆ. ರೈಟ್ ಅಂದ್ರೆ ಇದು ಬೇರೆ ಅರ್ಥ ಅಂದ್ರೆ ಬರೆಯೋದು ಅಲ್ವಾ, ಇದು ಸ್ಪೆಲ್ಲಿಂಗ್ ಬೇಡ, ಇದು ರೈಟ್, ಇಲ್ಲಿ ಯಾವ್ದು ಕರೆಕ್ಟ್ ಇದೆ ಅಂತ ನಾವು ಹೇಳ್ಬೇಕು. ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್. ಆರ್ ಐ ಜಿ ಎಸ್ ಟಿ ಅಂದ್ರೆ ಒಳ್ಳೆಯದು ಅನ್ನೋ ರೀತಿ, ಒಳ್ಳೆಯದು. ಓಕೆ, ನೆಕ್ಸ್ಟ್ ಬನ್ನಿ ಸರ್. ನೆಕ್ಸ್ಟ್ ನೋಡಿ, 41-43 ನೋಡಿ, ಈಸಿ ಇದೆ, ಇದಕ್ಕೆಲ್ಲ ಗ್ರಾಮರ್ ಬೇಕಾಗಿಲ್ಲ, ನೀವು ಓದ್ತಾ ಇದ್ದಂಗೆ ನೀವು ಯಾವ್ದು ಅಂತ ಹೇಳ್ಬಿಡ್ಬೋದು. ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ವರ್ಲ್ಡ್ ಅಥ್ ಫ್ರೇಸ್ ನಿಯರೆಸ್ಟ್ ಇನ್ ಮೀನಿಂಗ್ ಟು ದ ಅಂಡರ್ಲೈನ್ ಪಾರ್ಟ್ ಅಂಡ್ ಶೇಡ್ ಬ್ಲಾಕ್ ಅಂಡ್ ದ ಕರೆಸ್ಪಾಂಡಿಂಗ್ ಸರ್ಕಲ್ ಇನ್ ಯುವರ್ ಆನ್ಸರ್ ಶೀಟ್. ಅಗೇನ್ ಇಲ್ಲಿ ಫಿಲಾಂಥ್ರೋಫಿ ಅನ್ನೋದಕ್ಕೆ ನೋಡಿ ಅವನು ಅಂಡರ್ಲೈನ್ ಮಾಡಿದ ಆನ್ಸರ್. ಇದ್ರ ಅರ್ಥ ಏನು ಅಂತ ಹೇಳಬೇಕು ಅರ್ಥ. ಓಕೆ, ಹಿ ಈಸ್ ನೋನ್ ಫಾರ್ ಹಿಸ್ ಫಿಲಾಂಥ್ರೋಫಿ ಅಂದ್ರೆ ಇವನು ಇದಕ್ಕೆ ಹೆಸರುವಾಸಿ ಅನ್ನೋ ರೀತಿ ಹೇಳ್ತಾರೆ. ಯಾವ್ದಕ್ಕೆ? ಫಿಲಾಂಥ್ರೋಫಿ. ಫಿಲಾಂಥ್ರೋಫಿ ಅಂದ್ರೆ ಏನು? ಫಿಲಾಂಥ್ರೋಫಿ ಅಂದ್ರೆ ಏನು? ಕ್ಲಾರಿಟಿ, ಚಾಸ್ಟಿಟಿ, ಕ್ರಿಯೇಟಿವಿಟಿ, ಚಾರಿಟಿ ಇದೆ. ರೈಟ್ ಆನ್ಸರ್ ಚಾರಿಟಿ. ಫಿಲಾಂಥ್ರೋಫಿ ಅಂದ್ರೆ ದಾನ ಮಾಡೋದ್ರಲ್ಲಿ, ಓಕೆ, ಅಂದ್ರೆ ಸಹಾಯ ಮಾಡೋದ್ರಲ್ಲಿ, ಈ ರೀತಿ ವಿಥೌಟ್ ಎನಿ ಎಕ್ಸ್ಪೆಕ್ಟೇಷನ್, ಅದನ್ನ ಚಾರಿಟಿ ವರ್ಕ್ ಅಂತ ಇಂಗ್ಲಿಷ್ ಅಲ್ಲಿ ಕರಿತೀವಿ. ಸೊ ಫಿಲಾಂಥ್ರೋಫಿ ಅಂದ್ರೆ ಅರ್ಥ ಚಾರಿಟಿ. ಅಂದ್ರೆ ಇಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಸರ್, ಇದರ ಅರ್ಥ ಹೇಳ್ತಾ ಇದೀವಿ ನಾವು. ಅವನು ಅಂಡರ್ಲೈನ್ ಮಾಡಿರೋ ವರ್ಡ್ ಅಂದ್ರೆ ಆ ಒಂದು ಪದಗೆ ಅಂಡರ್ಲೈನ್ ಮಾಡಿರೋ ಅರ್ಥ ಹೇಳ್ತಾ ಇದೀವಿ. ಓಕೆ, ನೆಕ್ಸ್ಟ್ ಬನ್ನಿ. ಹಿ ಕೇಮ್ ಅಕ್ರಾಸ್ ಎ ಕೆನೆಬಲ್ಸ್ ಇನ್ ದ ಫಾರೆಸ್ಟ್. ಕೆನೆಬಲ್ ಅಂದ್ರೇನು? ಸೊ ಇಲ್ಲಿ ಕೆನೆಬಲ್ ಗೆ ಅಂಡರ್ಲೈನ್ ಮಾಡಿದ್ದಾನೆ. ಕೆನೆಬಲ್ ಅಂತಂದ್ರೆ ಒಂದ್ ರೀತಿ ರಾಕ್ಷಸರು ಅನ್ನೋ ರೀತಿ, ಅಂದ್ರೆ ನರಭಕ್ಷಕರು ಅಂತ. ನರಭಕ್ಷಕ, ನರಭಕ್ಷಕ ಅಂದ್ರೆ ಇಲ್ಲಿ ಮ್ಯಾನ್ ಈಟರ್, ಫೈರ್ ಈಟರ್, ವೆಜಿಟೇರಿಯನ್, ಫ್ಲೆಶ್ ಈಟರ್ ಅಂತಿದೆ. ಫ್ಲೆಶ್ ಈಟರ್ ನೋಡಿ, ಮ್ಯಾನ್ ಈಟರ್ ಆಗಲ್ಲ ಇಲ್ಲಿ, ಮನುಷ್ಯ ಭಕ್ಷಕ ಅಂದ್ರೆ ನರ. ಫ್ಲೆಶ್ ಬೀಟರ್ ಅಂದ್ರೆ ಮಾಂಸ ಭಕ್ಷಕ ಅಂತ ಹೇಳ್ಬೋದು. ಮಾಂಸ ಭಕ್ಷಕ. ಓಕೆ, ಫ್ಲೆಶ್ ಈಟರ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಫ್ಲೆಶ್ ಅಂದ್ರೆ ಮಾಂಸ. ನೆಕ್ಸ್ಟ್ ಬನ್ನಿ. ದ ರಾಬರ್ ಟುಕ್ ಟು ಹಿಸ್ ಹೀಲ್ಸ್ ವೆನ್ ಹಿ ಸಾ ಪೊಲೀಸ್ ಇನ್ಸ್ಪೆಕ್ಟರ್. ಅಂದ್ರೆ ಕಳ್ತಾನ, ರಾಬರ್ ಅಂದ್ರೆ ಕಳ್ಳ ಅವನು ಅಂದ್ರೆ ಕದಿಯೋನು. ಕದಿಯೋನು ಟುಕ್ ಟು ಹಿಸ್ ಹೀಲ್ಸ್ ವೆನ್ ಹಿ ಸಾ ದ ಪೊಲೀಸ್ ಇನ್ಸ್ಪೆಕ್ಟರ್. ಅಂದ್ರೆ ಪೊಲೀಸ್ ಬಂದ ತಕ್ಷಣ ಅವನ ಕಾಲ್ ಕಿತ್ತ ಅಂತ. ಟುಕ್ ಟು ಹೀಲ್ಸ್ ಅಂದ್ರೆ ಕಾಲು ಕಿತ್ತ ಅಂತ. ಕಾಲು ಕಿತ್ತ ಅಂದ್ರೆ ಓಡೋದು. ಅಂದ್ರೆ ಅರ್ಥ ಏನು ಸರ್? ಅದ್ರ ಅರ್ಥ ಏನು? ಇಲ್ಲಿ ಅಂಡರ್ಲೈನ್ ಮಾಡಿದ್ರು ಟುಕ್ ಟು ಹಿಸ್ ಹೀಲ್ಸ್ ಅಂತ, ಅವನ ಕಾಲುಗಳು ಕಿತ್ತ ಅಂತ. ಅಂದ್ರೆ ಇಲ್ಲಿ ಅಂಡರ್ಲೈನ್ ಮಾಡಿರೋದು ಕಾಲ್ ಕಿತ್ತ ಅನ್ನೋದಕ್ಕೆ. ಹಾಗಾದ್ರೆ ಅದ್ರ ಅರ್ಥ ಆಟ್ ಸಮ್ ಪೇನ್ ಇನ್ ಹೀಲ್ಸ್ ಅವನ ಕಾಲ ನೋವಿತ್ತ? ಸಾಧ್ಯನೇ ಇಲ್ಲ. ಅದ್ರ ಅರ್ಥ ಏನು? ಫೇಸ್ ದ ಪೊಲೀಸ್ ಇನ್ಸ್ಪೆಕ್ಟರ್ ಅಲ್ಲ, ಅಂದ್ರೆ ಪೊಲೀಸ್ ಇನ್ಸ್ಪೆಕ್ಟರ್ ನ ಫೇಸ್ ಮಾಡದ ಅಲ್ಲ. ಕುಡ್ ನಾಟ್ ಡಿಸೈಡ್ ವಾಟ್ ಟು ಡೂ ಅಂದ್ರೆ ಅವ್ನ್ ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಲಿಲ್ಲ ಅಂತ ಅರ್ಥ ಅಲ್ಲ. ರನ್ ಅವೇ ಫ್ರಮ್ ದ ಸೀನ್, ಎಸ್, ಅವನು ಆ ಒಂದು ಸಿಚುಯೇಷನ್, ಆ ಒಂದು ಸ್ಥಳದಿಂದ, ಆ ಸೀನ್ ಇಂದ ಓಡೋದ ಅಂತ. ಕಾಲ್ ಕಿತ್ತ ಅಂದ್ರೆ ಓಡೋದ ಅಂತ ಅರ್ಥ. ಓಕೆ, ಪೊಲೀಸ್ ಇನ್ಸ್ಪೆಕ್ಟರ್ ನೋಡ್ತಾ. ಸೊ ರೈಟ್ ಆನ್ಸರ್ 4. ಓಕೆ, ಈ ರೀತಿ ಕ್ವಶನ್ಸ್ ಬರ್ತವೆ ಸ್ನೇಹಿತರೆ. ನೆಕ್ಸ್ಟ್ ಬನ್ನಿ, 44-46 ಇದೆ. ಚೂಸ್ ದ ವರ್ಡ್ ಅಥ್ ಫ್ರೇಸ್ ವಿಚ್ ಇಸ್ ಮೋಸ್ಟ್ ನಿಯರ್ಲಿ ದ ಅಪೋಸಿಟ್ ಇನ್ ಮೀನಿಂಗ್ ಟು ದ ಅಂಡರ್ಲೈನ್ ವರ್ಡ್ ಆರ್ ಫ್ರೇಸ್ ಅಂಡ್ ಶೇಡ್ ಬ್ಲಾಕ್ ಅಂಡ್ ದ ಕರೆಸ್ಪಾಂಡಿಂಗ್ ಸರ್ಕಲ್ ಇನ್ ಯುವರ್ ಆನ್ಸರ್ ಶೀಟ್. ಅಪೋಸಿಟ್ ವರ್ಡ್ ಆಂಟೋನಿಮ್ಸ್ ಅಂತ ಕರಿತೀವಿ. ಸೊ ಅಂದ್ರೆ ಇಲ್ಲಿ ಅಂಡರ್ಲೈನ್ ಮಾಡಿರೋದಕ್ಕೆ ಅಪೋಸಿಟ್ ವರ್ಡ್ ಹೇಳ್ಬೇಕು ನಾವು. ದಿಸ್ ಶಾಪ್ ಡೀಲ್ಸ್ ಇನ್ ಜುನ್ಯೂನ್ ಸ್ಪೇರ್ ಪಾರ್ಟ್ಸ್. ಜುನ್ಯೂನ್ ಅಂದ್ರೇನು? ನಿಜವಾದ ಅಲ್ವಾ, ನಿಜವಾದ, ನಿಜವಾದ ಅಲ್ವಾ, ಒಂದ್ ರೀತಿ ಕರೆಕ್ಟ್ ಆಗಿರ್ತಕ್ಕಂಥದ್ದು, ನಿಜವಾಗಿರ್ತಕ್ಕಂಥದ್ದು. ಸೊ ಅದಕ್ಕೆ ಅಪೋಸಿಟ್ ವರ್ಡ್ ಏನು ಅಂತ? ಕಾಸ್ಟ್ಲಿ, ಚೀಪ್, ಇಂಪೋರ್ಟೆಡ್, ಕೌಂಟರ್ಫೈಟ್. ಸೊ ಇಲ್ಲಿ ತುಂಬಾ ಜನ ಚೀಪ್ ಅಂತ ಹಾಕ್ಬಿಡ್ತಾರೆ, ಸಾಧ್ಯ ಇಲ್ಲ. ಚೀಪ್ ಅಂದ್ರೆ ಏನು ಅಂತಂದ್ರೆ ಕಮ್ಮಿ ಬೆಲೆ ಅಂತ. ಕಾಸ್ಟ್ಲಿ ಅಂತಂದ್ರೆ ಏನು? ಇದಕ್ಕೆ ಇದು ಅಪೋಸಿಟ್ ವರ್ಡ್, ಇದೆರಡು ಅಪೋಸಿಟ್ ವರ್ಡ್. ಸೊ ಇಲ್ಲಿ ಜಿನೀನ್ ಅಂತಂದ್ರೆ ನಿಜವಾದ ಅನ್ನೋದಕ್ಕೆ ನಮ್ಗೆ ನಕಲಿ ಅಲ್ವಾ. ನಿಜವಾದಕ್ಕೆ ಅಪೋಸಿಟ್ ವರ್ಡ್ ಏನು ಸರ್? ನಕಲಿ, ನಕಲಿ ಅಂತ ಬರೀಬೇಕು. ಸೊ ಇದು ನಿಜವಾದ ಅಂತ ಆಯ್ತು, ನಿಜವಾದ ಅಪೋಸಿಟ್ ನಕಲಿ. ಸೊ ನಕಲಿ ಅಂತಂದ್ರೆ ಕೌಂಟರ್ಫೈಟ್. ಓಕೆ, ಇದನ್ನ ನಕಲಿ ಅಂತ ಕರಿತೀವಿ. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ, ವಿ ಆರ್ ರೆಡಿ ಟು ಅಕ್ಸೆಪ್ಟ್ ಯುವರ್ ಪ್ರಪೋಸಲ್. ಇಲ್ಲಿ ಅಕ್ಸೆಪ್ಟ್ ಕೊಟ್ಟಿರೋದು, ಅಕ್ಸೆಪ್ಟ್ ಗೆ ಏನು ಸರ್? ಒಪ್ಕೊಳ್ಳೋದು, ಒಪ್ಕೊಳ್ಳದೆ ಇರೋದು ಅಂದ್ರೆ ರಿಜೆಕ್ಟೆಡ್. ಎಲ್ಲಿದೆ ಸರ್? 3rd ಆಪ್ಷನ್ ರೈಟ್ ಆನ್ಸರ್. ಇಲ್ಲಿ ಡಿಜೆಕ್ಟ್ ಅಂತಿದೆ, ಇಂಜೆಕ್ಟ್ ಇದೆ, ಆಬ್ಜೆಕ್ಟ್ ಇದೆ. ಸೊ ರಿಜೆಕ್ಟ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ, ಹಿಸ್ ಐಡಿಯಾಸ್ ಆರ್ ಟೂ ವ್ಯಾಲ್ಯೂ ಟು ಅಂಡರ್ಸ್ಟ್ಯಾಂಡ್. ವ್ಯಾಲ್ಯೂ, ವ್ಯಾಲ್ಯೂ ಅಂತ ಕರೀತಾರೆ ಇದನ್ನ. ಅಂದ್ರೆ ಏನು ಅಂದ್ರೆ ಅವನ ಐಡಿಯಾ ಆರ್ ಟೂ ವ್ಯಾಲ್ಯೂ ಅಂದ್ರೆ ಅಸ್ಪಷ್ಟ ಅನ್ನೋ ರೀತಿ. ಅಸ್ಪಷ್ಟ ಅಂದ್ರೆ ಐಡಿಯಾಸ್ ಆರ್ ಟೂ ಅಸ್ಪಷ್ಟ ಟು ಅಂಡರ್ಸ್ಟ್ಯಾಂಡ್. ಅಂದ್ರೆ ಅವನ ಒಂದು ಐಡಿಯಾಗಳೇನಿವೆ, ಅವನಲ್ಲಿರ್ತಕ್ಕಂಥದ್ದನ್ನ, ಅದು ಅಸ್ಪಷ್ಟವಾಗಿದೆ ನನಗೆ, ಅಂದ್ರೆ ನಂಗೆ ಗೊತ್ತಾಗ್ತಾ ಇಲ್ಲ, ಅದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಅನ್ನೋ ರೀತಿ. ಸೊ ಇದಕ್ಕೆ ವಿರುದ್ಧ ಪದ ಏನು ಅಸ್ಪಷ್ಟ ಆಗಿ? ಇಸ್ ಐಡಿಯಾಸ್ ಆರ್ ಟು ವ್ಯಾಲ್ಯೂ ಟು ಅಂಡರ್ಸ್ಟ್ಯಾಂಡ್, ಅಸ್ಪಷ್ಟ. ಓಕೆ, ಇಲ್ಲಿ ವಿರುದ್ಧ ಪದ ಅದನ್ನ ಕೇಳಿರೋದು, ಎಸ್, ಅಪೋಸಿಟ್ ಇನ್ ಮೀನಿಂಗ್. ಎಸ್, ಅಪೋಸಿಟ್ ಇನ್ ಮೀನಿಂಗ್ ಕೇಳಿರೋದು. ಸೊ ಅಸ್ಪಷ್ಟ ಅಂತಂದ್ರೆ ಏನು? ಅಪೋಸಿಟ್ ನಮ್ಗೆ ಸ್ಪಷ್ಟವಾಗಿರ್ತಕ್ಕಂಥದ್ದು.
ಸೊ ಇಲ್ಲಿ ನೋಡಿ ಅನ್ಸರ್ಟನಿಟಿ ಇನ್ಡೆಫಿನೆಟ್ ಇವೆಲ್ಲ ಅಸ್ಪಷ್ಟನೆ ಆದ್ರೆ ಇಲ್ಲಿ ಎರಡು ಕೊಟ್ಬಿಟ್ಟ ಸೊ ಇಲ್ಲಿ ಎರಡು ಕರೆಕ್ಟ್ ಇದೆ ಸ್ಪಷ್ಟ ಅಂದ್ರೆ ಕ್ಲಿಯರ್ ಆಗಿದೆ ಅಂತ ಇದಕ್ಕೆ ಕೊಡ್ಬೋದು ಡೆಫಿನೆಟ್ ಈಸ್ ಆಲ್ಸೋ ಕರೆಕ್ಟ್ ಡೆಫಿನೆಟ್ ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ನಾಲ್ಕು ಹಾಕ್ಬೋದು ಬಟ್ ಆಲ್ಮೋಸ್ಟ್ ಸೇಮ್ ಇದೆ ಎರಡು ಆನ್ಸರ್ ಸೊ ಆಗ ಏನ್ ಮಾಡ್ತಾರೆ ನಿಮ್ಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಇವೆರಡಲ್ಲಿ ಯಾವ ಟಿಕ್ ಮಾಡಿರ್ತಾರ ಇದನ್ನ ಅಟೆಂಡ್ ಮಾಡಿರ್ತಾರೆ ಅವ್ರಿಗೆ ಇವೆರಡಲ್ಲಿ ಅವ್ರಿಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಓಕೆ ಈ ಕ್ವಶನ್ ಅಟೆಂಡ್ ಮಾಡಿ ಅವ್ರಿಗೆ ಸೊ ರೈಟ್ ಆನ್ಸರ್ ಕ್ಲಿಯರ್ ಕರೆಕ್ಟ್ ಇದೆ ಸ್ಪಷ್ಟವಾಗಿದೆ ಅನ್ನಕ್ಕೆ ಅಥವಾ ಡೆಫಿನೆಟ್ ಡೆಫಿನೆಟ್ ಆಗಿದೆ ದಟ್ ಈಸ್ ಆಲ್ಸೋ ರೈಟ್ ಸೊ ಇದು ಅಪೋಸಿಟ್ ವರ್ಡ್ ನಮಗೆ ಕೇಳಿರೋದು ಅದೇ ಅವನೇನಾದ್ರು ಸಮಾನಾರ್ಥಕ ಪದ ಸಿನೋನಮ್ಸ್ ಅಂತ ಕೇಳಿದ್ರೆ ಅನ್ಸರ್ಟನ್ ಅಥವಾ ಇಂಡೆಫಿನೆಟ್ ಅಂತ ಹಾಕ್ಬೋದಾಗುತ್ತೆ ಓಕೆ ನೆಕ್ಸ್ಟ್ ಒನ್ 47-48 ಕ್ವಶನ್ ಸ್ನೇಹಿತರೆ ಈ ಸೆಂಟೆನ್ಸ್ ಈಸ್ ಇನ್ ದ ಆಕ್ಟಿವ್ ವಾಯ್ಸ್ ಓ ಆಕ್ಟಿವ್ ವಾಯ್ಸ್ ಅಲ್ಲಿ ಕೊಟ್ಟಿದ್ದಾನೆ ಐಡೆಂಟಿಫೈ ದ ಕರೆಕ್ಟ್ ಪ್ಯಾಸಿವ್ ವಾಯ್ಸ್ ಆಫ್ ದ ಸೆಂಟೆನ್ಸ್ ಅಂಡ್ ಡಾಕ್ ಅನ್ ದ ರೈಟ್ ಆನ್ಸರ್ ಇನ್ ಯುವರ್ ಆನ್ಸರ್ ಶೀಟ್ ಸರ್ ಇದನ್ನ ಗ್ರಾಮರ್ ಓದ್ಬೇಕಂತ ನಾವು ಕರ್ತರಿ ಕರ್ಮಣಿ ಪ್ರಯೋಗ ಅಂತ ಕೇಳ್ಕೊಳ್ತೀವಿ ಕರ್ತರಿ ಕರ್ಮಣಿ ಪ್ರಯೋಗ ನಾವು ಕನ್ನಡ ವ್ಯಾಕರಣದಲ್ಲಿ ಸೇಮ್ ಈಗ ಹೆಂಗೆ ಅಂದ್ರೆ ಈ ಕೆಲಸವನ್ನು ರಾಮ ಈ ಕೆಲಸ ಮಾಡಿದ ಈ ಕೆಲಸ ರಾಮನಿಂದ ಮಾಡಲ್ಪಟ್ಟಿತು ಅಂತ ಹೇಳ್ತಾರಲ್ಲ ಅಂದ್ರೆ ಮಾಡಲ್ ಅಂದ್ರೆ ಅಲ್ಪಡು ಅಂತ ಕರಿತೀವಲ್ಲ ದಿಸ್ ಈಸ್ ಕಾಲ್ಡ್ ಏನೋ ಕರ್ತರಿ ಕರ್ಮಣಿ ಪ್ರಯೋಗ ಅಂತ ಕರಿತೀವಿ ಅಂದ್ರೆ ಕರ್ತರಿ ಕರ್ಮಣಿಗೆ ಅಲ್ಪಡು ಮಾಡ್ತೀವಿ ಅದೇ ತರ ಇಲ್ಲಿ ಆಕ್ಟಿವ್ ವಾಯ್ಸ್ ನ ಪ್ಯಾಸಿವ್ ವಾಯ್ಸ್ ಮಾಡ್ಬೇಕು ಅದಕ್ಕೆ ಬೀಯಿಂಗ್ ಬೀನ್ ಈ ತರ ಎಲ್ಲ ಸೇರಿಸ್ತಾ ಹೋಗ್ತೀವಿ ಈಗ ನೋಡೋಣ ಬನ್ನಿ ಕ್ವಶನ್ಸ್ ಇದೆ ಎರಡನ್ನೂ ಇಲ್ಲೇ ಇದೆ ಎರಡನ್ನೂ ಸಾಲ್ವ್ ಮಾಡೋಣ ಈಸ್ ಡಿಸ್ಟರ್ಬಿಂಗ್ ಯು ಅಂದ್ರೆ ಅವನು ನಿನ್ನ ತೊಂದರೆ ಮಾಡ್ತಾ ಇದ್ದಾನೆ ಅಂತ ಸೊ ಇಲ್ಲಿ ಅವನು ನಿನಗೆ ತೊಂದರೆ ಮಾಡುತ್ತಿದ್ದಾನೆ ಅಥವಾ ಮಾಡುತ್ತಿದ್ದಾನೆ ಅಂತ ಓಕೆ ಇಲ್ಲಿ ಯಾವ್ದು ಯೂಸ್ ಮಾಡ್ಬೇಕಾದ್ರೆ ಆರ್ ಯು ಬೀಯಿಂಗ್ ಡಿಸ್ಟರ್ಬ್ ಬೈ ಹಿಮ್ ಅಂತಿದೆ ಫಸ್ಟ್ ಒನ್ ಅಂದ್ರೆ ಆರ್ ಯು ಅಂದ್ರೆ ಇಲ್ಲಿ ನೋಡಿ ಅವನು ಈಸ್ ಡಿಸ್ಟರ್ಬಿಂಗ್ ಯು ಅಂದ್ರೆ ಅವನು ನಿನಗೆ ತೊಂದರೆ ಮಾಡುತ್ತಿದ್ದಾನೆ ಅಂದ್ರೆ ನೀನು ಅವನಿಂದ ತೊಂದರೆಗೆ ಒಳಪಟ್ಟೇನು ಅಂತ ಹೇಳ್ಬೇಕು ಅಲ್ವಾ ನೀನು ಅನ್ನೋದಕ್ಕೆ ಆರ್ ಯು ಎಸ್ ಕರೆಕ್ಟ್ ಇದೆ ಅಲ್ವಾ ಯು ಇದು ಓಕೆ ಈಸ್ ಯು ಓಕೆ ವಾಸ್ ಯು ಇಲ್ಲಿ ಆಗಲ್ಲ ಯಾಕಂದ್ರೆ ಇದು ಪಾಸ್ಟ್ ಅಲ್ಲಿ ಇದೆ ಇಲ್ಲಿ ನಮ್ಗೆ ಪ್ರೆಸೆಂಟ್ ಅಲ್ಲಿ ನಡೀತಾ ಇದೆ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ನಡೀತಾ ಇದೆ ING ಫಾರ್ಮ್ ಅಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ನಡೀತಾ ಇದೆ ಸೊ ಇದನ್ನು ವೆರಿ ಇಂಪಾರ್ಟೆಂಟ್ ING ಅಂದ್ರೆ ಕಂಟಿನ್ಯೂಸ್ ಪ್ರೆಸೆಂಟ್ ಅಲ್ಲಿ ನಡೀತಾ ಇದೆ ಸೊ ಇಲ್ಲಿ ನೋಡಿ ಆಟೋಮೆಟಿಕ್ ಗಾನ್ ಕೇಸ್ ಆಯ್ತು ಸೊ ಇಲ್ಲಿ ಈ ಮೂರು ಆಪ್ಷನ್ ಇದೆ ಸೊ ಆರ್ ಯು ಯಾವುದು ನೀನು ಅವನಿಂದ ಡಿಸ್ಟರ್ಬ್ ಆಗಿದ್ಯಾ ಅನ್ನಕ್ಕೆ ಎಸ್ ಆರ್ ಯು ಬೀಯಿಂಗ್ ಡಿಸ್ಟರ್ಬ್ ಬೈ ಹಿಮ್ ಎಸ್ ಕರೆಕ್ಟ್ ಇದೆ ಇದು ಯು ಡಿಸ್ಟರ್ಬ್ ಬೈ ಹಿಮ್ ಡೈರೆಕ್ಟ್ ಇದೆ ಇದಕ್ಕೆ ಕರೆಕ್ಟ್ ಇರೋ ಚಾನ್ಸ್ ಇಲ್ಲ ತಪ್ಪು ಸೊ ಈಸ್ ಯು ಬೀಯಿಂಗ್ ಡಿಸ್ಟರ್ಬ್ ಬೈ ಹಿಮ್ ಎಸ್ ಇವೆರಡರಲ್ಲಿ ತುಂಬಾ ಜನ ಕನ್ಫ್ಯೂಸ್ ಆಗುತ್ತೆ ಎಸ್ ನೋಡಿ ಇದು ಆಟೋಮೆಟಿಕ್ ಆಗಿ ಕೊಡೋದು ಡೈರೆಕ್ಟ್ ಅಲ್ಲೇ ಇದೆ ಆಕ್ಟಿವ್ ಅಲ್ಲೇ ಇದೆ ಪ್ಯಾಸಿವ್ ಅಲ್ಲ ಅದು ಇದು ಕೂಡ ಡೈರೆಕ್ಟ್ ಅಲ್ಲಿ ಅಲ್ವೇ ಅಲ್ಲ ಯಾಕಂದ್ರೆ ಗ್ರಾಮರ್ ತಪ್ಪಿದೆ ಇಲ್ಲಿ ಸೊ ಇಲ್ಲಿ ಏನಾಗುತ್ತೆ ಒಂದು ಮತ್ತೆ ಮೂರು ಆಪ್ಷನ್ ತುಂಬಾ ಜನ ಕನ್ಫ್ಯೂಸ್ ಆಗುತ್ತೆ ಬಟ್ ರೈಟ್ ಆನ್ಸರ್ ಯಾವುದು ಅಂದ್ರೆ ಆಪ್ಷನ್ ಒನ್ ಆಪ್ಷನ್ ಒನ್ ಇಸ್ ದ ರೈಟ್ ಆನ್ಸರ್ ಓಕೆ ಆಪ್ಷನ್ ತ್ರೀನ್ ಕೂಡ ತಪ್ಪಾಗುತ್ತೆ ಯಾಕೆ ಸರ್ ಸರ್ ಇಲ್ಲಿ ನೋಡಿ ಹಿ ಮತ್ತೆ ಯು ಇಬ್ರು ಕೊಟ್ಟಾಗ ನಾವು ಯೂಶಲಿ ಆರ್ ಯು ಅಂತ ತಗೋತೀವಿ ಆರ್ ಯು ಬೀಯಿಂಗ್ ಡಿಸ್ಟರ್ಬ್ ಬೈ ಹಿಮ್ ಈಸ್ ಯು ಬೀಯಿಂಗ್ ಡಿಸ್ಟರ್ಬ್ ಬೈ ಹಿಮ್ ಅಂತ ತಗೊಳಲ್ಲ ಈ ಸಿಂಗ್ಯುಲರ್ ಪ್ಲೂರಲ್ ಅಂದ್ರೆ ಈ ತರ ಇಬ್ರು ಎರಡು ನೌನ್ಗಳು ಅಲ್ವಾ ಹಿ ಮತ್ತೆ ಯು ಅಂತಕ್ಕಂಥದ್ದು ನೌನ್ ಅಲ್ವಾ ನೌನ್ ಇದೆ ನೌ ನಾಮಪದ ಎರಡು ನಾಮಪದಗಳಿದೆ ಅದಕ್ಕೆ ನಾವು ಆರ್ ಯೂಸ್ ಮಾಡಬೇಕು ಸೊ ಆರ್ ಯು ಬೀಯಿಂಗ್ ಡಿಸ್ಟರ್ಬ್ಡ್ ಬೈ ಹಿಮ್ ನೀನು ಅವನಿಂದ ಡಿಸ್ಟರ್ಬ್ ಆಗಿದ್ಯಾ ತೊಂದರೆಗೆ ಒಳಪಟ್ಟಿದ್ಯಾ ಓಕೆ ಸೊ ಆಪ್ಷನ್ ಒನ್ ಇಸ್ ರೈಟ್ ಆನ್ಸರ್ ಅದೇ ತರ ಇದನ್ ಮಾಡಿ ಐ ಹ್ಯಾವ್ ಟೋಲ್ಡ್ ಎ ಲೈ ಅಂದ್ರೆ ನಾನು ಸುಳ್ಳು ಹೇಳಿದ್ದೆ ಟೋಲ್ಡ್ ಹೇಳಿದ್ದೆ ಪಾಸ್ಟ್ ಟೆನ್ಸ್ ಓಕೆ ಸೊ ಯಾವ್ದು ಇಲ್ಲಿ ಆಗರೆ ಪ್ಯಾಸಿವ್ ವಾಯ್ಸ್ ಎ ಲೈ ಹ್ಯಾವ್ ಬೀನ್ ಟೋಲ್ಡ್ ಬೈ ಮೀ ಓಕೆ ಎ ಲೈ ಅಂದ್ರೆ ಇಲ್ಲೇನ ಅರ್ಥ ಐ ಹ್ಯಾವ್ ಟೋಲ್ಡ್ ಅಂದ್ರೆ ನಾನು ಸುಳ್ಳು ಹೇಳಿದ್ದೆ ಅಂದ್ರೆ ನನ್ನಿಂದ ಸುಳ್ಳು ಹೇಳಲ್ಪಟ್ಟಿತ್ತು ಎಲ್ ಸುಳ್ಳು ನನ್ನಿಂದ ಹೇಳಲ್ಪಟ್ಟಿತ್ತು ಅಂತ ನನ್ನಿಂದ ಅಲ್ಲ ಸುಳ್ಳು ನನ್ನಿಂದ ಹೇಳಲ್ಪಟ್ಟಿತ್ತು ಸೊ ಎ ಲೈ ಅಂದ್ರೆ ಸುಳ್ಳು ಎಸ್ ಇದು ಕರೆಕ್ಟ್ ಎ ಲೈ ಕರೆಕ್ಟ್ ಎ ಲೈ ಎಲ್ಲಾ ಕಡೆ ಎ ಲೈ ಇದೆ ಓಕೆ ಇಲ್ಲಿ ಈಸ್ ಇದೆ ಗಾನ್ ಕೇಸ್ ಇದು ಇಲ್ಲಿ ವಾಸ್ ಇದೆ ಇಲ್ಲಿ ಹ್ಯಾಸ್ ಬಿನ್ ಇದೆ ವಾಸ್ ಅಂತ ಬರಲ್ಲ ಸರ್ ನಾ ಹೇಳಿದ್ದೆ ನಿಮ್ಗೆ ಮಾಡಲ್ಪಟ್ಟಿತ್ತು ಅಲ್ಪಡು ಅನ್ನೋದಕ್ಕೆ ಬೀಯಿಂಗ್ ಬೀನ್ ಅಂತ ಬರುತ್ತೆ ಅಂತ ಸೊ ಇವೆರಡರಲ್ಲಿ ಒಂದು ಕರೆಕ್ಟ್ ಆಗುತ್ತೆ ಇದು ತಪ್ಪಾಗುತ್ತೆ ಸೊ ನಿಮ್ ಗುರ್ತಿರೋದು ಒಂದು ಏನೋ ಶಾರ್ಟ್ ಕಟ್ ಅಂದ್ರೆ ಬೀನ್ ಬೀಯಿಂಗ್ ಅಂತ ಇರುತ್ತೆ ಸೊ ಬೀನ್ ಯಾವಾಗ ಯೂಸ್ ಮಾಡ್ತೀನಿ ಅಂದ್ರೆ ಹ್ಯಾವ್ ಹ್ಯಾಸ್ ಇದ್ದಾಗ ಬೀನ್ ಯೂಸ್ ಮಾಡ್ತೀವಿ ಅದು ಹ್ಯಾವ್ ಹ್ಯಾಸ್ ಜೊತೆ ಬೀಯಿಂಗ್ ಯೂಸ್ ಮಾಡಲ್ಲ ಅಂದ್ರೆ ಈ ನಾಮಪದಗಳು ಬಂದಾಗ ಅದ್ರ ನೌನ್ಸ್ ಇದ್ದಾಗ ಪ್ರೊನೌನ್ಸ್ ನೌನ್ಸ್ ಇದ್ದಾಗ ಅವಾಗ ಬೀಯಿಂಗ್ ಯೂಸ್ ಮಾಡ್ತೀವಿ ಇದು ನಿಮ್ಗೆ ಗೊತ್ತಿರಬೇಕು ಸೊ ಬೀನ್ ಯಾವಾಗ ಯೂಸ್ ಮಾಡ್ತೀವಿ ಅಂಡ್ ಬೀಯಿಂಗ್ ಯಾವಾಗ ಯೂಸ್ ಮಾಡ್ತೀವಿ ಇದ್ರ ಬಗ್ಗೆ ಗೊತ್ತಿರಬೇಕು ಸ್ನೇಹಿತರೆ ಗೊತ್ತಿಲ್ವಾ ಡೋಂಟ್ ವರಿ ತುಂಬಾ ತಲೆ ಕೆಡಿಸ್ಕೋಬೇಡಿ ಇಲ್ಲಿ ನೋಡಿ ನಾನು ನಿಮ್ಗೆ ಹೇಳಿದ್ರೆ ಬೀನ್ ಅಥವಾ ಬೀಯಿಂಗ್ ಇರಬೇಕು ಅಲ್ವಾ ಇದೆರಡು ಗಾನ್ ಕೇಸ್ ಆಯ್ತು ಓಕೆ ಸೊ ಇನ್ನೆರಡು ಇಲ್ಲಿ ಯಾವ್ದು ಕರೆಕ್ಟ್ ಐ ಹ್ಯಾವ್ ನೋಡಿ ಇನ್ನೊಂದ್ಸಲ ಹೇಳ್ತಾನೆ ಇರ್ತೀನಿ ನಿಮ್ಗೆ ಅರ್ಥ ಆಗ್ಲಿ ಅಂತ ಐ ಹ್ಯಾವ್ ಟೋಲ್ಡ್ ಎ ಲೈ ನಾನು ಸುಳ್ಳು ಹೇಳಿದೆ ಸುಳ್ಳು ನನ್ನಿಂದ ಹೇಳಲ್ಪಟ್ಟಿತ್ತು ಅಂದ್ರೆ ಐ ಹ್ಯಾವ್ ಎ ಲೈ ಅಂದ್ರೆ ಸುಳ್ಳು
ಅದಕ್ಕೆ ಫಸ್ಟ್ ಎಲ್ ಐ ಇಂದ ಸ್ಟಾರ್ಟ್ ಆಗ್ಬೇಕು. ಎಲ್ ಐ ಅಂದ್ರೆ ಆ ಒಂದು ಸುಳ್ಳು ನನ್ನಿಂದ ಹೇಳಲ್ಪಟ್ಟಿದ್ದು, ಹ್ಯಾವ್ ಬೀನ್ ಟೋಲ್ಡ್ ಬೈ ಮೀ, ಎಲ್ ಐ ಹ್ಯಾಸ್ ಬೀನ್ ಟೋಲ್ಡ್ ಬೈ ಮೀ. ಇಲ್ಲಿ ನೋಡಿ ಹ್ಯಾಸ್ ಯೂಸ್ ಮಾಡಕ ಹ್ಯಾವ್ ಯೂಸ್ ಮಾಡ್ಬೇಕ ಸರ್? ಹ್ಯಾಸ್ ಯೂಸ್ ಮಾಡಬೇಕು, ಯಾಕೆಂದ್ರೆ ಸಿಂಗ್ಯುಲರ್. ಯಾವ್ದು ಸರ್? ಸಿಂಗ್ಯುಲರ್. ಯಾರು ಸರ್ ಸಿಂಗ್ಯುಲರ್? ಒಬ್ಬನೇ ಇಲ್ಲಿರೋದು ಸರ್. ಸೊ ಅದಕ್ಕೆ ಎಲ್ ಐ ಹ್ಯಾಸ್ ಬೀನ್ ಟೋಲ್ಡ್ ಬೈ ಮೀ ಇಸ್ ದ ರೈಟ್ ಆನ್ಸರ್. ಓಕೆ, ಹ್ಯಾವ್ ಬೀನ್ ಅಲ್ಲ, ಹ್ಯಾಸ್ ಬೀನ್ ಹೇಳಬೇಕು. ಸೊ ಮೀ ಇಸ್ ಅ ಸಿಂಗ್ಯುಲರ್. ಓಕೆ, ಸೊ ರೈಟ್ ಆನ್ಸರ್ ಆಪ್ಷನ್ ಟು. ಅರ್ಥ ಆಯ್ತಲ್ಲ? ಯು ಯು ವಿ ನೋಡಿ, ಈಗ ವಿ ದೇ ಐ ಇವೆಲ್ಲ ಆಗುತ್ತೆ ಪ್ಲೂರಲ್ ಅಡಿಗೆ ಬಂದ್ಬಿಡುತ್ತೆ. ಹಿ ಶಿ ಮೀ ಇವೆಲ್ಲ ಸಿಂಗ್ಯುಲರ್ ಬರುತ್ತೆ, ಅವಾಗ ಹ್ಯಾಸ್ ಯೂಸ್ ಮಾಡಬೇಕು. ಎಲ್ ಐ ಹ್ಯಾಸ್ ಬಿನ್ ಟೋಲ್ಡ್ ಬೈ ಮೀ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬನ್ನಿ. ಇಲ್ಲಿ ಕ್ವಶನ್ ನಂಬರ್ 49-52 ತನಕ ಸ್ನೇಹಿತರೆ ನಂಬರ್ ಮಾಡಿದ್ದಾರೆ. ಇಲ್ಲಿ ಯಾವ್ದು ಎರರ್ ಯಾವ್ದ್ರಲ್ಲಿದೆ ಅಂದ್ರೆ ನಾವು ತಪ್ಪು ಹುಡುಕ್ಬೇಕು. ಅಂದ್ರೆ ಒಂದ್ರಲ್ಲಿ ಈ ಒಂದು ಅಂಡರ್ಲೈನ್ ಮಾಡಿ ಇದ್ರಲ್ಲಿ ತಪ್ಪಿದ್ರೆ ಇದನ್ನ ನಾವು ಆನ್ಸರ್ ಶೀಟ್ ಅಲ್ಲಿ ಟಿಕ್ ಹಾಕ್ಬೇಕು. ಇದ್ರಲ್ಲಿ ತಪ್ಪಿದ್ರೆ, ಇದ್ರಲ್ಲಿ ತಪ್ಪಿದ್ರೆ, ಇದ್ರಲ್ಲಿ ತಪ್ಪಿ, ಏನು ತಪ್ಪಿಲ್ಲ ಅಂದ್ರೆ ನಾಲ್ಕನೇದು ನೋ ಎರರ್ ಅನ್ನೋದನ್ನ ಆನ್ಸರ್ ಶೀಟ್ ಅಲ್ಲಿ ಟಿಕ್ ಹಾಕ್ಬೇಕು. ಹೆಂಗೆ ನಮ್ಮ ಕನ್ನಡ ವ್ಯಾಕರಣದಲ್ಲಿ ಹೇಳ್ತಾರೆ, ಸೇಮ್ ವೇ ಸ್ನೇಹಿತರೆ. ಇಲ್ಲಿ ನೋಡಿ, ಓದಿ, ಕ್ರಿಸ್ಟೋಫರ್ ಕೊಲಂಬಸ್ ಇನ್ವೆಂಟೆಡ್ ಅಮೆರಿಕಾ, ನೋ ಎರರ್. ಎಸ್, ಇಲ್ಲಿ ತಪ್ಪು ಯಾವುದು ಅಂದ್ರೆ ಇನ್ವೆಂಟೆಡ್ ಅಂದ್ರೆ ತಪ್ಪು. ಅದಕ್ಕೆ ಇಲ್ಲಿ ನೋಡಿ, ಇಲ್ಲಿ ರೈಟ್ ಮಾರ್ಕ್ ಹಾಕಿದ್ದಾರೆ ಯಾರು? ಎಸ್, ಇನ್ವೆಂಟೆಡ್ ಕರೆಕ್ಟ್, ತಪ್ಪು. ಯಾಕೆ ತಪ್ಪು ಸರ್? ಇನ್ವೆಂಟೆಡ್ ಅಂದ್ರೆ ಏನು ಸರ್? ಸಿ, ಇನ್ವೆಂಟೆಡ್ ಯಾಕೆ ತಪ್ಪಾಗುತ್ತೆ ಅಂದ್ರೆ ಮೀನಿಂಗ್ ಓದಿ, ಕಂಪ್ಲೀಟ್ ಓದ್ಬೇಕು ನೀವು. ಕಂಪ್ಲೀಟ್ ಇಲ್ಲಿ ಏನಿರುತ್ತೆ ಇದ್ರಲ್ಲಿ ಎರರ್ ಅಂದ್ರೆ, ಒಂದು ಕಂಪ್ಲೀಟ್ ಮೀನಿಂಗ್ ತಪ್ಪಾಗಿರುತ್ತೆ, ಅಥವಾ ಇಲ್ಲಿ ಯಾವ್ದಾದ್ರು ನಮಗೆ ಗ್ರಾಮರ್ ತಪ್ಪಿರುತ್ತೆ. ಇನ್ವೆಂಟೆಡ್ ಅಂದ್ರೆ ಆವಿಷ್ಕಾರ. ಆವಿಷ್ಕಾರ ಆವಿಷ್ಕಾರ ಮಾಡಿದ ಸರ್ ಯು ಅಮೆರಿಕನ ಕೊಲಂಬಸ್? ಆವಿಷ್ಕಾರ ಮಾಡಿಲ್ಲ ಅವನು. ಆವಿಷ್ಕಾರ ಅಂದ್ರೆ ಹೊಸ್ತಾಗಿ ಕಂಡುಹಿಡಿದಿರ, ಹೊಸ್ತಾಗಿ ಅವನು ಕಂಡುಹಿಡಿದಿದ್ದು ಅನ್ನೋ ರೀತಿ, ಅವನೇ ಹುಟ್ಟಿಸಿದ್ದು ಅದ್ನ ಅನ್ನೋ ರೀತಿ. ಓಕೆ, ಆವಿಷ್ಕಾರ ಅಲ್ಲ, ಇದು ಡಿಸ್ಕವರ್ಡ್ ಆಗ್ಬೇಕು. ಡಿಸ್ಕವರ್ಡ್ ಅಂದ್ರೆ ರೋಡು ಅಂದ್ರೆ ಹುಡುಕಿರೋದು, ಹುಡುಕೋದು, ಹುಡುಕುವುದು. ಇತ್ತು ಆಲ್ರೆಡಿ, ಅದು ಹುಡುಕ್ತಾ ಅದು ಅಷ್ಟೇ, ಎಲ್ಲಿದೆ ಅಂತ. ಸೊ ಇಲ್ಲಿ ಇನ್ವೆಂಟೆಡ್ ಬರಲ್ಲ, ಡಿಸ್ಕವರ್ಡ್ ಬರಬೇಕು. ಓಕೆ, ಕ್ರಿಸ್ಟೋಫರ್ ಕೊಲಂಬಸ್ ಡಿಸ್ಕವರ್ಡ್ ಅಮೆರಿಕಾ. ಓಕೆ, ನೆಕ್ಸ್ಟ್ ಬನ್ನಿ. ದ ಡೆಲ್ಲಿ ಈಸ್ ದ ಕ್ಯಾಪಿಟಲ್ ಆಫ್ ಇಂಡಿಯಾ. ಅಗೇನ್ ಇಲ್ಲಿ ಆರ್ಟಿಕಲ್ ನೋಡಿ, ದಾ ಇಲ್ಲಿ ಯೂಸ್ ಮಾಡಬಾರದು. ಇಲ್ಲಿ ಕರೆಕ್ಟ್ ತಪ್ಪು ಯಾವುದು? ಆಪ್ಷನ್ ಒಂದೆಲ್ಲ ತಪ್ಪಿದೆ. ದ ಡೆಲ್ಲಿ ಈಸ್ ದ ಕ್ಯಾಪಿಟಲ್ ಆಫ್ ಇಂಡಿಯಾ. ಸಿ, ದಾ ನಾವ್ ಎಲ್ಲಿ ಯೂಸ್ ಮಾಡ್ತೀವಿ ಸರ್? ದ ಯಾವಾಗ ಯೂಸ್ ಮಾಡ್ತೀವಿ? ಎ ಯಾವಾಗ ಯೂಸ್ ಮಾಡ್ತೀವಿ? ಆನ್ ಯಾವಾಗ ಯೂಸ್ ಮಾಡ್ತೀವಿ? ಇದು ಇನ್ಡೆಫಿನೆಟ್ ಟೈಮ್ ಅಲ್ಲಿ, ಇನ್ಡೆಫಿನೆಟ್ ಟೈಮ್ ಅಲ್ಲಿ ಆನ್ ಎ ಎಲ್ಲ ಯೂಸ್ ಮಾಡ್ತೀವಿ. ಇನ್ಡೆಫಿನೆಟ್ ಆರ್ಟಿಕಲ್ ಅಂತ ಕರಿತೀವಿ, ಇದನ್ನ ಡೆಫಿನೆಟ್ ಆರ್ಟಿಕಲ್ ಅಂತ ಕರಿತೀವಿ. ನಾನು ಮಾಡ್ತೀನಿ ಸರ್, ಡೋಂಟ್ ವರಿ. ನಾ ಆಲ್ರೆಡಿ ಗ್ರಾಮರ್ದು ನಿಮಗೆ ಪ್ಲೇಲಿಸ್ಟ್ ಇದೆ ಇಂಗ್ಲಿಷ್ ಗ್ರಾಮರ್ದು. ಪ್ರಿಪೋಸಿಷನ್ ಆರ್ಟಿಕಲ್ ಮಾಡ್ಬೇಕು ನೆಕ್ಸ್ಟ್, ಅದನ್ನ ತಗೋತೀನಿ, ಮಾಡ್ತೀನಿ ಗ್ರಾಮರ್, ಡೋಂಟ್ ವರಿ. ಸೊ ಇಲ್ಲಿ ದ ಈ ಸಿಟಿ ಇಂದ ಯೂಸ್ ಮಾಡಲ್ಲ ಯೂಶಲಿ. ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ, ಈಗ ನೋಡಿ, ದ ಡೆಲ್ಲಿ ಅನ್ನಲ್ಲ, ದ ಇಂಡಿಯಾ ಅನ್ನಲ್ಲ, ದ ಇಂಡಿಯಾ ಅನ್ನಲ್ಲ ಸರ್, ದ ಯು ಎಸ್ ಎ ಅಂತೀವಿ, ದ ಯುನೈಟೆಡ್ ಯು ಎಸ್ ಎ ಅಂತೀವಿ. ಯಾಕಂದ್ರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಓಕೆ, ಅಮೇರಿಕಾ ನೋಡಿ, ಇಲ್ಲಿಗೆ ಯಾಕೆ ಅಂತೀವಿ ಇಂಡಿಯಾಗೆ, ಡೆಲ್ಲಿಗೆ ಯಾಕೆ ದ ಹಾಕಲ್ಲ? ಸಿ, ದ ಅಂದಾಗ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ, ಈ ಸ್ಟೇಟ್ಸ್ ಅಂದ್ರೆ ಇಲ್ಲಿ ಪ್ಲೂರಲ್ ಫಾರ್ಮ್ ಸ್ಟೇಟ್ಸ್. ಈ ಸ್ಟೇಟ್ಸ್ ಅಂದ್ರೆ ತುಂಬಾ ಇರ್ತಾವಲ್ಲ, ಸ್ಟೇಟ್ಸ್, ಸ್ಟೇಟ್ಸ್ ಅಂತಿದೆ. ಮತ್ತೆ ಇನ್ನೊಂದೇನ್ ಬರುತ್ತೆ, ಕಿಂಗ್ಡಮ್ ಅಂತ ಬರುತ್ತೆ, ದ ಕಿಂಗ್ಡಮ್ ಅಂತ ಯೂಸ್ ಮಾಡ್ತೀವಿ. ಅಥವಾ ರಿಪಬ್ಲಿಕ್ ಅಂತ ಬಂದಾಗ ಅಲ್ಲಿ ದ ಯೂಸ್ ಮಾಡ್ತೀವಿ, ದ ರಿಪಬ್ಲಿಕ್ ಅಂತ ಯೂಸ್ ಮಾಡ್ತೀವಿ. ಓಕೆ, ಈಗ ಜಸ್ಟ್ ದ ಡೆಲ್ಲಿ ಅನ್ನಲ್ಲ, ಓಕೆ, ದ ಬ್ಯಾಂಗ್ಳೂರ್ ಅನ್ನಲ್ಲ. ಓಕೆ, ಸೊ ದ ಯೂಸ್ ಮಾಡಲ್ಲ ಇಲ್ಲಿ. ಸೊ ಹಾಗಾಗಿ ಇದು ತಪ್ಪಿದೆ. ನೆಕ್ಸ್ಟ್ ಬನ್ನಿ, ಯು ಶುಡ್ ಲಿಸನ್ ಟು ಯುವರ್ ಫಾದರ್ಸ್ ಅಡ್ವೈಸ್. ಇಲ್ಲಿ ನೋ ಎರರ್, ಎಸ್, ದ ಯಾವ್ದ್ರಲ್ಲಿದೆ ಎಲ್ಲ ಕರೆಕ್ಟ್. ತುಂಬಾ ಜನ ಮೂರನೇದು ಒಂದು ಹಾಕ್ಬಿಡ್ತಾರೆ, ಫಾದರ್ಸ್ ಅಪಾಸ್ಟ್ರಫೀಸ್ ಇದೆ ಅಂತ. ಸಿ, ಅಪಾಸ್ಟ್ರಫೀಸ್ ಯಾವಾಗ ಯೂಸ್ ಮಾಡ್ತೀವಿ ಸರ್? ಇಲ್ಲಿ ಪ್ಲೂರಲ್ ಫಾರ್ಮ್ ಇದ್ದಾಗ, ಅಂದ್ರೆ ಇಲ್ಲಿ ಯು ಶುಡ್ ಲಿಸನ್ ಟು ಯುವರ್ಸ್ ಫಾದರ್ಸ್. ಓಕೆ, ಈ ತರ ಬಂದಾಗ ಅಪಾಸ್ಟ್ರಫಿ. ಅಥವಾ ಲಾಸ್ಟ್ ಅಲ್ಲಿ ಏನಾರು ಬಂದ್ರೆ, ದಿಸ್ ಈಸ್ ಮೈ ಫಾದರ್ಸ್ ಅಂತ. ಈಗ ದಿಸ್ ಈಸ್ ಅಂದ್ರೆ ಯಾವ್ದಾರ ಡಾಕ್ಯುಮೆಂಟ್ ನ ತೋರಿಸ್ತಾ ಮಾತಾಡ್ತಾ ಇರ್ಬೇಕಾದ್ರೆ, ದಿಸ್ ಈಸ್ ಮೈ ಫಾದರ್ಸ್ ಅಂತ ಹೇಳ್ತೀವಿ ಲಾಸ್ಟ್ ಅಲ್ಲಿ. ಈ ಫಾದರ್ ಅಂತಕ್ಕಂಥದ್ದು ಲಾಸ್ಟ್ ಅಲ್ಲಿ ಅಂದ್ರೆ ಅಪಾಸ್ಟ್ರಫಿ ಇಲ್ಲ ಅಂದ್ರೆ ಅದು ತಂದೆಗಳು ಆಗ್ಬಿಡುತ್ತೆ, ತಂದೆಗಳು ಅಂತಲ್ಲ, ಫಾದರ್ಸ್, ಅವರ ಅವರ ಅಂತ ಹೇಳ್ತೀವಲ್ಲ ಹಾಗೆ, ಫಾದರ್ಸ್, ತಂದೆ, ತಂದೆಯ, ತಂದೆಯ ಅಂತ ಹೇಳ್ತೀವಲ್ಲ ಹಾಗೆ. ಸೊ ಈ ತರ ಲಾಸ್ಟ್ ಬಂದಾಗ ಅಪಾಸ್ಟ್ರಫಿ ಯೂಸ್ ಮಾಡ್ತೀವಿ, ಎಸ್ ನ ಇಲ್ಲ ಅಂದ್ರೆ ಈ ತರ ಪ್ಲೂರಲ್ ಫಾರ್ಮ್ ಅಲ್ಲಿ ಇದ್ದಾಗ ಕೂಡ ಯೂಸ್ ಮಾಡ್ತೀವಿ. ಯುವರ್ ಫಾದರ್ಸ್ ಅಡ್ವೈಸ್, ನಿಮ್ಮ ತಂದೆಯ ಅಡ್ವೈಸ್. ಸೊ ಇಲ್ಲಿ ಎರರ್ ಯಾವ್ದ್ರಲ್ಲೂ ಇಲ್ಲ. ಸೊ ನಾಲ್ಕನೇ ಆಪ್ಷನ್ ನೀವು ಟಿಕ್ ಹಾಕ್ಬೇಕಾಗುತ್ತೆ, ನೋ ಎರರ್. ಓಕೆ, ಫೈನ್, ಅರ್ಥ ಆಗಿದೆ ಅನ್ಕೋತೀನಿ ಸ್ನೇಹಿತರೆ. ಇನ್ನೊಂದಿದೆ ಬನ್ನಿ, ಶಿವ ಸ್ಟ್ಯಾಂಡಿಂಗ್ ಬಿಟ್ವೀನ್ ಎ ಕ್ರೌಡ್ ಆಫ್ ಚಿಲ್ಡ್ರನ್, ನೋ ಎರರ್. ಅಗೇನ್ ಇಲ್ಲಿ ತಪ್ಪೆಲ್ಲ ಆಗುತ್ತೆ ಸರ್, ಆಪ್ಷನ್ ಟೂಲ್ ತಪ್ಪಾಗುತ್ತೆ. ಯಾಕೆ ತಪ್ಪಾಗುತ್ತೆ? ಸಿ, ಇದನ್ನು ತಿಳ್ಕೋಬೇಕು ನಿಮ್ಗೆ, ಯಾವಾಗ ಇವೆಲ್ಲ ಆಲ್ರೆಡಿ ಮಾಡಾಗಿದೆ ಸರ್.
ನನ್ ಬಿಟ್ವೀನ್ ಯಾವಾಗ ಯೂಸ್ ಮಾಡ್ತೀವಿ, ಓಕೆ ಅಮಾಂಗ್ ಯಾವಾಗ ಯೂಸ್ ಮಾಡ್ತೀವಿ, ಓಕೆ ಇವೆಲ್ಲ ನಾನು ಆಲ್ರೆಡಿ ಮಾಡಾಗಿದ್ದೀನಿ, ಮಾಡಿದ್ದೀನಿ ಗ್ರಾಮರ್ ಆಲ್ರೆಡಿ. ದಯವಿಟ್ಟು ನೋಡಿ ಇದರಲ್ಲಿ ಎಷ್ಟೊಂದು ಮಾಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಏನೇನು ಗ್ರಾಮರ್ ಇದೆ ಇವೆಲ್ಲ ನಾವು ಆಲ್ರೆಡಿ ಗ್ರಾಮರ್ ಅಲ್ಲಿ ಒಂದು 6 ವಿಡಿಯೋಸ್ ಏನಿದೆ ಪ್ಲೇಲಿಸ್ಟ್ ಅಲ್ಲಿ ಇಂಗ್ಲಿಷ್ ಗ್ರಾಮರ್ ಅಂತ. ದಯವಿಟ್ಟು ನೋಡಿ ಬಿಟ್ವೀನ್ ಯೂಸ್ ಮಾಡೋದು ಇಬ್ಬರಿದ್ದಾಗ, ಇಬ್ಬರಿದ್ದಾಗ ನೋಡಿ. ಶಿ ವಾಸ್ ಸ್ಟ್ಯಾಂಡಿಂಗ್ ಬಿಟ್ವೀನ್ ಎ ಕ್ರೌಡ್ ಅಂತ, ಇಲ್ಲಿ ಬಿಟ್ವೀನ್ ಅಂದ್ರೆ ತಪ್ಪು, ಅಮಾಂಗ್ ಎ ಕ್ರೌಡ್ ಅಂತ ಹೇಳ್ಬೇಕಾಯ್ತು. ಅಮಾಂಗ್ ಅಂದ್ರೆ ಅಮಾಂಗ್ ಆಲ್ ಅಂತೆಲ್ಲ ಯೂಸ್ ಮಾಡ್ತೀವಲ್ಲ, ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಎರಡಕ್ಕಿಂತ ಹೆಚ್ಚು ಜನ. ಇಲ್ಲಿ ನೋಡಿ ಕ್ರೌಡ್ ಅಂದ್ರೆ ತುಂಬಾ ಜನ ಇದಾರೆ ಅಂತ ಅರ್ಥ. ಇಬ್ಬರಿದ್ರೆ ಬಿಟ್ವೀನ್ ಅಂತ ಹೇಳ್ತೀನಿ, ನೀನು ಅಥವಾ ನಾನು, ನಿನ್ನ ನನ್ನ ಮಧ್ಯ, ಓಕೆ ನಮ್ಮೆಲ್ಲರ ಮಧ್ಯ, ನಮ್ಮೆಲ್ಲರ ಒಳಗೆ. ಸೊ ಅಲ್ಲಿ ನಾವು ಅಮಾಂಗ್ ಅಂತ ಯೂಸ್ ಮಾಡ್ತೀವಿ. ಶಿ ವಾಸ್ ಸ್ಟ್ಯಾಂಡಿಂಗ್ ಅಮಾಂಗ್ ಎ ಕ್ರೌಡ್ ಆಫ್ ಚಿಲ್ಡ್ರನ್ ಅಂತ ಹೇಳಬೇಕಾಗಿತ್ತು, ಅಥವಾ ಬೇರೆ ವರ್ಡ್ ಯೂಸ್ ಮಾಡ್ಬೇಕಾಗಿತ್ತು, ಬಿಟ್ವೀನ್ ಯೂಸ್ ಮಾಡಿದ್ದ. ಓಕೆ ಹಾಗಾಗಿ ಇದು ತಪ್ಪಾಗುತ್ತೆ, ಎರಡನೇ ಆಪ್ಷನ್ ತಪ್ಪು. ಅರ್ಥ ಆಯ್ತಲ್ಲ? ಸೊ ಇದನ್ನ ಆಲ್ರೆಡಿ ಮಾಡಿ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ಬನ್ನಿ ಸರ್, ಇನ್ ದ ಕ್ವಶನ್ ನಂಬರ್ 53-54, ಚೂಸ್ ದ ಆಲ್ಟರ್ನೇಟಿವ್ ವಿಚ್ ಬೆಸ್ಟ್ ಎಕ್ಸ್ಪ್ರೆಸ್ ದ ಮೀನಿಂಗ್ ಆಫ್ ಐಡಿಯೋಮ್ ಪ್ರಿಂಟೆಡ್ ಇನ್ ದ ಬೋಲ್ಡ್ ಅಂಡ್ ಟಾಕ್ ಅಂಡ್ ದ ಅಪ್ರೋಪ್ರಿಯೇಟ್ ಆನ್ಸರ್ ಇನ್ ಯುವರ್ ಆನ್ಸರ್ ಟ್ರೂತ್. ಸೇಮ್ ನಮ್ಮ ಒಂದು ನಾನಾರ್ಥ ಕೊಡ್ತಾರಲ್ಲ, ಐಡಿಯೋಮ್ಸ್ ಒಳನರ್ಥ ಒಳ ಅರ್ಥ ಅಂತ ಹೇಳಿ ಒಂದು ಸೆಂಟೆನ್ಸ್ ಕೊಟ್ಬಿಡ್ತಾರೆ ಕನ್ನಡದಲ್ಲಿ, ಈ ತರ ಕೊಟ್ಬಿಟ್ಟು ಒಂದು ಗಾದೆ ರೀತಿ ಒಂದತ್ರ ವಿಶೇಷ ಅರ್ಥ ಹೇಳಿ ಅಂತ ಹೇಳ್ತಾರಲ್ಲ. ಸೊ ದಿಸ್ ಇಸ್ ಕಾಲ್ಡ್ ಐಡಿಯೋಮ್, ಅಂದ್ರೆ ಅದ್ರ ವಿಶೇಷ ಅರ್ಥ ಹೇಳ್ಬೇಕು. ಇಲ್ಲಿ ಏನಿದೆ, ಈ ಜಾಂಡೀಸ್ ಡೈ ಅಂತ ಕೊಟ್ಟಿದ್ದಾನಷ್ಟೇ. ಜಾಂಡೀಸ್ ಡೈ ಅಂದ್ರೇನು, ಕಾಮಾಲೆ ಕಣ್ಣು ಅಲ್ವಾ, ಕಾಮಾಲೆ ಕಣ್ಣು. ಕಾಮಾಲೆ ಕಣ್ಣು ಅಂತ ಯಾರು ಕರಿತೀವಿ ಸರ್? ಅವನಿಗೆ ಕಾಮಾಲೆ ಬಂದಿದ್ರೆ ಮಾತ್ರ ಅಲ್ಲ ಕರೀದ, ಒಳ ಅರ್ಥ ಏನು, ಅವ್ನು ನೋಡಿದ್ದಲ್ಲ ಅಂದ್ರೆ ಅವನು ಏನೇನ್ ನೋಡ್ತಾನೆ ಎಲ್ಲನೂ ಅನುಮಾನ. ಮೊದ್ಲೇ ಅವನ ಒಂದು ಏನೋ ಒಂದು ತೀರ್ಮಾನಕ್ ಬಂದ್ಬಿಟ್ಟು ನೋಡ್ತಾನ ಅವನು ತೀರ್ಮಾನ. ಅದ್ನ ಅರ್ಥ ಏನಲ್ಲಿ, ಜಲಸ್ ಅಂತನ ಅರ್ಥನ, ಜಲಸ್ ಅಂದ್ರೆ ಹೊಟ್ಟೆ ಕಿಚ್ಚು, ಅದಕ್ಕೆ ಸಾಧ್ಯ. ಜನರಸ್ ವ್ಯೂ ಅಲ್ವೇ ಅಲ್ಲ, ಆಂಗ್ರಿ ಕೋಪ ಅಲ್ಲ. ಪ್ರಿಜುಡೈಸ್, ಯಸ್ ದಿಸ್ ಇಸ್ ದ ರೈಟ್ ಆನ್ಸರ್. ಪ್ರಿಜುಡೈಸ್ ಅಂದ್ರೆ ಮೊದಲೇ ತೀರ್ಮಾನ, ಪ್ರಿ ಅಂದ್ರೇನು, ಜುಡೈಸ್ ಅಂದ್ರೇನು, ಪ್ರಿ ಮತ್ತೆ ಜುಡೈಸ್ ಅಂದ್ರೆ ಮೊದಲೇ ತೀರ್ಮಾನ ಮಾಡ್ಕೊಂಡ್ಬಿಡೋದು, ಅಂದ್ರೆ ಹಿಂಗೆ ಅಂತ ಅನ್ಕೊಂಡ್ಬಿಡುದು. ಓಕೆ ಅದಂಗಲ್ಲ, ಯಾಕಂದ್ರೆ ಅವ್ನ್ ಯಾವ್ದು ಎಲ್ಲೋ ಒಂದ್ ಕಡೆ ಆಗಿರುತ್ತೆ. ಈಗ ಒಬ್ಬ ತಪ್ಪು ಮಾಡಿದ್ರೆ, ಒಬ್ಬನ ಮೇಲೆ ಅನುಮಾನ ಇದ್ರೆ ಪ್ರಪಂಚನೇ ಹಿಂಗೆ ಅಂತ ಅನ್ಕೊಳ್ಳೋದು. ಪ್ರಪಂಚನೇ ಅಂದ್ರೆ ಪ್ರಿಜುಡೈಸ್ ಮಾಡ್ಕೊಳ್ಳೋದು. ಸೊ ಅದನ್ನ ಈ ಜಾಂಡೀಸ್ಡ್ ಐ ಅಂತ ಕರಿತೀವಿ. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ, ಟು ಕ್ಯಾರಿ ಆಫ್ ದ ಬೆಲ್ ಅಂತಿದೆ. ಅಂದ್ರೆ ಏನು, ಗಂಟೆ ಓಡದೆ, ನನ್ ಗಂಟೆ ಎತ್ಕೊಳ್ಳೋದು, ಗಂಟೆ ಓಡದೆ ಅಂದ್ರೆ ಏನು, ಅಂದ್ರೆ ಅರ್ಥ ಏನು, ಅದ್ರ ಒಳ ಅರ್ಥ. ಟು ಕಾಲ್ ಅದರ್ಸ್ ಫಾರ್ ಹೆಲ್ಪ್ ಅಂತಾನ ಅಲ್ಲ. ಟು ಬ್ಯಾಗ್ ದ ಫಸ್ಟ್ ಪೊಸಿಷನ್, ಯಸ್ ನೋಡೋಣ ಬನ್ನಿ ಎಲ್ಲ ಆಪ್ಷನ್ ಓದಿ. ಟು ಸ್ಟೀಲ್ ಎ ವೆಲ್ತ್ ಅಂಡ್ ಫ್ರೀ ಅಂದ್ರೆ ಒಂದಷ್ಟು ಇದನ್ನ ದುಡ್ಡನ್ನ ತಗೊಂಡು ವೆಲ್ತ್ ಅಂತಂದ್ರೆ ಒಂದು ದುಡ್ಡಿರ್ತಕ್ಕಂಥದ್ದು ಅಂದ್ರೆ ಒಳ್ಳೆ ಸ್ಥಾನ ಅಲ್ಲ. ಟು ಟ್ರಬಲ್ ಅದರ್ಸ್ ಎಲ್ಲರನ್ನು ತೊಂದರೆ ಮಾಡೋದು ಅಲ್ಲ. ಟು ಬ್ಯಾಗ್ ದ ಫಸ್ಟ್ ಪೊಸಿಷನ್ ಇಸ್ ದ ರೈಟ್ ಆನ್ಸರ್. ಏನ್ ಹಂಗಂದ್ರೆ ಸರ್, ಅಂದ್ರೆ ಏನು, ಟು ಕ್ಯಾರಿ ಆಫ್ ದ ಬೆಲ್ ಅಂತಂದ್ರೆ ಏನು ಅಂದ್ರೆ ಅಚೀವ್ ಮಾಡಿದ್ಯಾ ನೀನ್ ಏನಾರು, ಅಚೀವ್ ಅಂತ ಅರ್ಥ. ಅಚೀವ್ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾವು ರನ್ನಿಂಗ್ ರೇಸ್ ಎಲ್ಲ ಓಡಿದ್ರೆ ಏನ್ ಮಾಡ್ತೀವಿ, ಫಸ್ಟ್ ಬಂದ್ರೆ ಬೆಲ್ ಹೊಡಿತಾರೆ. ಅಂದ್ರೆ ಅಲ್ಲಿ ಕಿತ್ತಿರೋ ಗಂಟೆನ ಕಿತ್ಕೊಂಡೆ ನಾನು. ಎಷ್ಟೊಂದ್ ಕಡೆ ನಾವು ಹಳೆ ಕಾಲದಲ್ಲಿ ಹಂಗೆ ತರ ಗಂಟೆ ಹೊಡಿತಿದ್ರು, ಗಂಟೆ ಮುಟ್ಟಬೇಕಾಯ್ತು. ಸೊ ಆ ರೀತಿ ಒಳ ಅರ್ಥದಲ್ಲಿದೆ. ಓಕೆ, ಟು ಕ್ಯಾರಿ ಆಫ್ ದ ಬೆಲ್ ಅಂದ್ರೆ ನಾನು ಗೆದ್ದೆ ಅಂತ ಅರ್ಥ. ಟು ಬ್ಯಾಗ್ ದ ಫಸ್ಟ್ ಪೊಸಿಷನ್ ಇಸ್ ದ ರೈಟ್ ಆನ್ಸರ್. ಸೊ ಅರ್ಥ ಆಯ್ತಲ್ವಾ, ಹೆಂಗೆ ಕೇಳ್ತಾನೆ ಅಂತ ವಿಶೇಷ ಅರ್ಥ ಅಂತೀವಲ್ಲ, ಸೊ ಆ ರೀತಿಯಾಗಿ ಕೇಳಿರ್ತಕ್ಕಂಥದ್ದು. ಸೊ ಇದಿಷ್ಟು ನಾನು ಇವತ್ತು ತಗೊಂಡಿದ್ದೀನಿ ಸ್ನೇಹಿತರೆ. ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ ಜೊತೆ. ಓಕೆ, ನೆಕ್ಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದೇ ರೀತಿ ಕಂಟಿನ್ಯೂಸ್ ಆಗಿ ಬರ್ತಾನೆ ಇರ್ತೇನೆ. ಮತ್ತೆ ಗ್ರಾಮರ್ ವಿಡಿಯೋಸ್ಗಳು ಚಾಪ್ಟರ್ ವೈಸ್ ಏನ್ ಮಾಡ್ತಾ ಇದ್ದೀನಿ ಸರ್, ಅದನ್ನು ಕೂಡ ಚಾಪ್ಟರ್ ವೈಸ್ ಮಾಡ್ತಾ ಇದ್ದೀನಿ, ಅದು ಕೂಡ ಕಂಟಿನ್ಯೂ ಮಾಡ್ತೀನಿ. ಓಕೆ, ಸೊ ಇದನ್ನು ಕೂಡ ಪ್ರೀವಿಯಸ್ ಇಯರ್ ನಿಮಗೆ ಹೇಳ್ತಾ ಹೋಗ್ತೇನೆ, ಜೊತೆ ಗ್ರಾಮರ್ಸ್ ವಿಡಿಯೋ ಕೂಡ ಕಂಟಿನ್ಯೂ ಮಾಡ್ತಾ ಹೋಗ್ತೇನೆ. ಸೊ ನೆಕ್ಸ್ಟ್ STF ನಿಮಗೆ ಗ್ರೂಪ್ ಸಿ ಆಗಸ್ಟ್ ಅಲ್ಲಿ ಇದನ್ನ ಕಂಪ್ಲೀಟ್ ಮಾಡ್ಕೊಡ್ತೇನೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ, ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ.